ನಾನು ನಿಮ್ಮನ್ನು ಭಾಳ ಪ್ರೀತಿಯಿಂದ ಯಾಕೆ ಕಾಣ್ತೀನಿ ಅಂದರೆ ನಮ್ಮ ತಂದೆಯವರು ಭಾಳ ಅಪಾರವಾದಂಥ ಗೌರವ ನಿಮ್ಮ ಮೇಲೆ. ಯಾಕೆಂದರೆ ಅವರು ವಿದ್ಯಾಪೀಠದಲ್ಲೇ ಕಲಿತವರು, ಹಾಗೆ ನಿಮ್ಮ ಹಾಡುಗಳನ್ನ ದಿನ ಕ್ಯಾಸೆಟ್ ಹಚ್ಚಿ ನಮಗೆ ಕೇಳಿಸ್ದವರು. ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮವರು ಅನ್ನೋ ಒಂದು ಭಾವನೆನ ನಮ್ಮಲ್ಲಿ ಹುಟ್ಟಿಸಿದಂಥವ್ರು ಅವರು. ಸೊ ಐ ವಾಂಟ್ ಟು ಡೆಡಿಕೇಟ್ ದಿಸ್ ಶೋ ಟು ಹಿಮ್. ನಾನು ತುಂಬ ಸಂತೋಷ ಪಡ್ತಾ ಇದ್ದೆ. ಒಂದು ಚಿಕ್ಕಂದಿನಲ್ಲೇ ನಿಮ್ಮನ್ನು ನಾನು ನೋಡಿದವನು, ನಿಮ್ಮ ತಂದೆಯವರ ಜೊತೆಗೆ ನಮ್ಮ ಮನೆಗೂ ಬಂದಿದ್ದೀರಿ ನೀವು. ನೀವು ಈ ಥರ ಒಂದು ಕ್ಷೇತ್ರದಲ್ಲಿ ತೊಡಗಿಕೊಂಡಿದ್ದೀರಿ ಅಂತ ನನಗೆ ಬಹಳಷ್ಟು ಸಮಯ ಗೊತ್ತೇ ಇರಲಿಲ್ಲ. ನಮ್ಮ ಮನೆಯವರಿಗೆಲ್ಲ ಗೊತ್ತಿತ್ತು. ಆಮೇಲೆ ಹೀಗೆ ಅವರು ತುಂಬ ಪ್ರಸಿದ್ಧರಿದ್ದಾರೆ, ಅವರ ಕಾರ್ಯಕ್ರಮಗಳು ಜನಪ್ರಿಯವಾಗಿವೆ, ತುಂಬ ಚೆನ್ನಾಗಿರ್ತದೆ ಅಂದಮೇಲೆ ನೀವು ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನನ್ನ ನೀವು ಕೇಳಿಕೊಂಡಾಗ ನಾನು ತುಂಬ ಸಂತೋಷಪಟ್ಟೆ ಮತ್ತು ಹೆಚ್ಚು ಆಲೋಚನೆ ಮಾಡದಕ್ಕೆ ಒಪ್ಕೊಂಡ್ಬಿಟ್ಟೆ. ನಾನು ನಿಮ್ಮ ಜೊತೆಗೆ ಈ ಕೆಲವು ವಿಷಯಗಳಲ್ಲಿ ಮಾತನಾಡಲಿಕ್ಕೆ ಸಂಭಾಷಿಸಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದೆ. ಧನ್ಯವಾದಗಳು ಸರ್. ಕಾರ್ಯಕ್ರಮ ಶುರು ಮಾಡಬೇಡ. ನಾಯಕ ವಿತ್ ವಿನಾಯಕ ಒಂದು ವಿಶಿಷ್ಟವಾದಂಥ ಒಂದು ಶೀರ್ಷಿಕೆ ಇದು. ಇದರ ಈ ಕಾರ್ಯಕ್ರಮ ಪ್ರಾರಂಭವಾಗಲಿ ಅಂತ ನಾನು ಬಯಸ್ತಾ ಇದ್ದೆ. ನಮ್ಮ ಈ ದಿವಸದ ಗೆಸ್ಟ್ ಡಾಕ್ಟರ್ ವಿದ್ಯಾಭೂಷಣ. ಇವರು ಪ್ರಸಿದ್ಧ ಸಂಗೀತಕಾರರು ಮತ್ತು ಗಾಯಕರು. ಹುಟ್ಟಿದ್ದು ಜುಲೈ 10, 1952. ಇವರ ತಂದೆ ಗೋವಿಂದಾಚಾರ್ಯರು ಹಾಗೂ ತಾಯಿ ಮಂದಾಕಿನಿ. ಇವರ ಹೆಂಡತಿ ರಮಾ ಹಾಗೂ ಮಕ್ಕಳು ಮೇಧಾ ಹಾಗೂ ಅನಿರುದ್ಧ. ಇವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯವರು. ತಂದೆಯೇ ಮೊದಲ ಗುರು ಆದ ಕಾರಣ ಬಾಲ್ಯದಿಂದಲೂ ಸಂಗೀತಾಭ್ಯಾಸ ಮಾಡಿ ಹಾಡುತ್ತಿದ್ದರು. ತಮ್ಮ 15ನೇ ವಯಸ್ಸಿನಲ್ಲಿ ಸನ್ಯಾಸತ್ವ ಸ್ವೀಕರಿಸಿ ಕುಕ್ಕೆ ಸುಬ್ರಹ್ಮಣ್ಯ ಮಠ ಸೇರಿದರು. ನಂತರ ಅಲ್ಲಿಯ ಮಠಾಧೀಶರಾಗಿ 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. 1997ರಲ್ಲಿ ಸನ್ಯಾಸತ್ವ ತ್ಯಜಿಸಿ ಸಂಗೀತದ ಸೇವೆಯಲ್ಲಿ ತಮ್ಮನ್ನು ತಾವು ಅರ್ಪಿಸಿಕೊಂಡರು. ಇವರು ಇಲ್ಲಿಯವರೆಗೂ 200ಕ್ಕೂ ಹೆಚ್ಚು ಭಕ್ತಿಗೀತೆಗಳ ಆಲ್ಬಮ್ ಅನ್ನು ರಚಿಸಿ 1000ಾರು ಹಾಡುಗಳನ್ನು ಹಾಡಿದ್ದಾರೆ. ಇವರು ಕನ್ನಡ ಮತ್ತು ತುಳು ಭಾಷೆಯಲ್ಲಿ ಭಕ್ತಿಗೀತೆಗಳನ್ನು ಹಾಡುತ್ತಾ ಪ್ರಪಂಚದಾದ್ಯಂತ ಸಂಗೀತ ಕಚೇರಿಗಳನ್ನು ನಡೆಸಿದ್ದಾರೆ. ಇವರು ತಮ್ಮ ಭಕ್ತಿಗೀತೆಗಳಲ್ಲಿ ದಾಸರ ಸಾಹಿತ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾರೆ ಮತ್ತು ತಮ್ಮ ಸಂಗೀತ ಚಟುವಟಿಕೆಗಳ ಮೂಲಕ ಸಮಾಜದಲ್ಲಿ ಭಕ್ತಿ ಮತ್ತು ಸೇವೆಯ ಮನೋಭಾವ ಪಸರಿಸಲು ಭಕ್ತಿ ಭಾರತಿ ಪ್ರತಿಷ್ಠಾನ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಇವರಿಗೆ 1994ರಲ್ಲಿ ಸಂಗೀತ ವಿದ್ಯಾನಿಧಿ ಎಂಬ ಬಿರುದು ನೀಡಿ ಗೌರವಿಸಲಾಗಿದೆ ಹಾಗೂ ಹಂಪಿ ವಿಶ್ವವಿದ್ಯಾನಿಲಯವು ಡಾಕ್ಟರೇಟ್ ಅನ್ನು ಸಹ ನೀಡಿ ಗೌರವಿಸಿದೆ. 1000ಾರು ಭಕ್ತಿಗೀತೆಗಳನ್ನು ಹಾಡಿ ಕಲಾರಸಿಕರ ಭಕ್ತಿಭಾವಕ್ಕೆ ದನಿಯಾಗಿ ಪ್ರೀತಿ ಮತ್ತು ಅಭಿಮಾನವನ್ನು ಗೆದ್ದ ಡಾಕ್ಟರ್ ವಿದ್ಯಾಭೂಷಣ ಅವರನ್ನ ಲೆಟ್ಸ್ ವೆಲ್ಕಮ್ ಟು ನಾಯಕ ವಿತ್ ವಿನಾಯಕ. ಸರ್, ಇದು ನಿಮ್ಮ ಕಾರ್ಯಕ್ರಮ, ಹಾಗಾಗಿ ನಿಮ್ಮ ಕಂಠದಲ್ಲಿ ಒಂದೊಳ್ಳೆ ದೇವರ ಸ್ತುತಿಯೊಂದಿಗೆ ಇದನ್ನು ಶುರು ಮಾಡೋಣ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಸರ್. Mm-hmm.
ಹರಿಸ್ಮರಣೆ ಮಾಡೋ ನಿರಂತರ ಹರಿಸ್ಮರಣೆ ಮಾಡೋ ನಿರಂತರ ಪರಗತಿಗಿದು ಪರಗತಿಗಿದು ನಿರ್ಧಾರ ನೋಡೋ ಹರಿಸ್ಮರಣೆ ಮಾಡೋ ನಿರಂತರ ನಿರಂತರ ದುರಿತ ಗಜಕ್ಕೆ ಕಂಠೀರವನೆನಿಸಿದ ದುರಿತ ಗಜಕ್ಕೆ ಕಂಠೀರವನೆನಿಸಿದ ಶರಣಾಗತ ಶರಣಾಗತ ರಕ್ಷಕ ಪಾವನನನಿ ಹರಿಸ್ಮರಣೆ ಮಾಡೋ ನಿರಂತರ ನಿರಂತರ ಹರಿಸ್ಮರಣೆ ಮಾಡೋ ಹರಿಸ್ಮರಣೆ ಮಾಡು. ಹರಿ ಯಾರು ಸರ್, ಅವ್ರ ಸ್ಮರಣೆ ಯಾಕೆ ಮಾಡಬೇಕು, ಅದೇ ನನ್ನ ಮೊದಲನೇ ಪ್ರಶ್ನೆ. ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಈ ಜಗತ್ತಿನಲ್ಲಿ ಕ್ಷರ ಅಕ್ಷರ ಅಂತ ಹೇಳಿ ಎರಡು ವಿಧದ ಜೀವ ಜಾತಗಳಿವೆ. ಪುರುಷರು ಅಂತ ಕರೀತಾರೆ ಅವರನ್ನು. ದ್ವಾವಿಮೌ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವಚ. ನಾವು ಕಾಣುವ ಕಾಣದೇ ಇರುವ ಇದೆಲ್ಲ ಇಡೀ ಜಗತ್ತು ಕ್ಷರ ಪುರುಷರು. ಅಕ್ಷರಳಾದವಳು ಈ ಪ್ರಕೃತಿಗೆ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿ ಶ್ರೀತತ್ವ. ಈ ಕ್ಷರ ಮತ್ತು ಅಕ್ಷರ ಎರಡನ್ನೂ ಮೀರಿ ಇರುವಂಥವನು ಪುರುಷೋತ್ತಮನಾದಂತಹ ಭಗವಂತ, ಅವನೇ ಹರಿ. ಯಾರು ಈ ಪುರುಷೋತ್ತಮನಾದಂತಹ ಈ ಭಗವಂತನನ್ನು, ನಮ್ಮೆಲ್ಲದಕ್ಕೂ ಕಾರಣನಾಗಿರುವಂತಹ ಎಲ್ಲದಕ್ಕೂ ಕಾರಣನಾಗಿರುವಂತಹ ಭಗವಂತನನ್ನು ಆಶ್ರಯಿಸ್ತಾರೋ ಅವರ ಉದ್ಧಾರವಾಗ್ತದೆ, ಉದ್ಧೃತರಾಗ್ತಾರೆ, ಆತ್ಮೋನ್ನತಿಯಾಗತ್ತೆ ಅಂತ ಎನ್ನುವಂತಹದ್ದನ್ನು ಕೃಷ್ಣನೇ ಹೇಳ್ತ. ಅಂಥವನು ಹರಿ. ನಾವೆಲ್ಲರೂ ಮನುಷ್ಯರು, ಈಗ ಕಲಿಯುಗದಲ್ಲಿ ಇದ್ದೀವಿ. ಈಗ ಏನೇನೋ ನಾವು ತುಂಬ ಅಂಟಿಸ್ಕೊಂಡ್ಬಿಟ್ಟಿದ್ದೀವಿ. ನಮಗೆ ಇದನ್ನೆಲ್ಲ ಅಂಟಿಸ್ಕೊಂಡಿರೋದಕ್ಕಾಗಿ ನಾವು ಭಗವಂತನ ಕಾಣುವಂಥ ಶಕ್ತಿ ಕಮ್ಮಿ ಮಾಡ್ಕೊಂಡಿದ್ದೀವ ಎಲ್ಲೋ ಒಂದು ಕಡೆ, ಅಥವಾ ಕಮ್ಮಿ ಆಗಿದೆ ಅಂತ ನಿಮ್ಗೆ ಅನ್ಸತ್ತ? ಮನಸ್ಸನ್ನು ಭಗವಂತನ ಕಡೆಗೆ ನಾವು ಏಕಾಗ್ರಗೊಳಿಸುವಂತಹದ್ದು ನಮ್ಮ ಕರ್ತವ್ಯವೇ. ಕಾಲಧರ್ಮಕ್ಕೆ ಅಥವಾ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಜಗತ್ತಿನ ನೂರಾರು ಸಾವಿರಾರು ವಿಷಯಗಳಲ್ಲಿ ತೊಡಗಿಸಿಕೊಂಡಿರ್ತೇವೆ. ಸಹಜವಾಗಿಯೇ ಅದು ಏಕಾಗ್ರವಾಗದೆ ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತದೆ. ಆದರೆ ಹಿರಿಯರು ಹೇಳಿದ್ದುಂಟು, ನೀನೇನು ಮಾಡ್ತೀಯೋ ಮಾಡು. ಆಚಾರ್ಯ ಮಧ್ವರು ಹೇಳ್ತಾರೆ ಒಂದು ಮಾತು, ಕುರು ಬುಂಕ್ಷ್ವಚ. ಕುರು ಜಗತ್ತಿಗೆ ಬಂದ ಮೇಲೆ ಮಾಡದೇ ಇರ್ಲಿಕ್ಕಾಗುವುದಿಲ್ಲ, ಏನನ್ನಾದರೂ ಮಾಡಲೇಬೇಕು ಅಲ್ವಾ. ಮಾಡು, ಆದರೆ ಒಳ್ಳೆಯದನ್ನು ಮಾಡು, ಸತ್ಕರ್ಮವನ್ನು ಮಾಡು. ಮಾಡಿದ್ದಕ್ಕೆ ನಿನಗೊಂದು ಒದಗಿ ಬರ್ತದಲ್ಲ, ಫಲ ಬರ್ತದಲ್ಲ, ಅನುಭವಿಸು. ಮಾಡು ಮತ್ತು ಅನುಭವಿಸು. ಆದರೆ ಒಂದು ನೆನಪಿರಲಿ, ಹರಿಪಾದ ವಿನಮ್ರ ಧಿಯ, ಭಗವಂತನ ಪಾದದಲ್ಲಿ ವಿನಮ್ರನಾಗಿದ್ದುಕೊಂಡು ಮಾಡು ಮತ್ತು ಅನುಭವಿಸು. ಅಂದ್ರೆ ಅರ್ಥ ಏನು ವಿನಮ್ರನಾಗಿದ್ದುಕೊಂಡು ಅಂತ ಹೇಳಿದ್ರೆ, ಮಾಡ್ತಾ ಇರೋದು ನೀನಲ್ಲ,
ನಿನ್ನೊಳಗಿರುವಂತಹ ಭಗವಂತ ಮಾಡಿಸ್ತಾ ಇದ್ದಾನೆ. ನೀನು ತಿಂತೀಯಲ್ಲ ಉಣ್ತೀಯಲ್ಲ, ನಿಂದಲ್ಲ ಅವನದ್ದು. ಅಂದರೆ ಅಧ್ಯಾತ್ಮದ ಒಂದು ಅತ್ಯಂತ ಪ್ರಮುಖವಾದಂತಹ ಸಾಧನ ನಮ್ಮ ಅಹಂಕಾರ ಮತ್ತು ಮಮಕಾರಗಳನ್ನು ತ್ಯಾಗ ಮಾಡುವಂತ. ನಾನಲ್ಲ, ನನ್ನದಲ್ಲ, ನೀನು ನಿನ್ನದು ಎನ್ನುವಂತಹ ಭಾವವನ್ನು ತಂದುಕೊಳ್ಳುವಂತ, ಅಂದ್ರೆ ಟೋಟಲ್ ಸರೆಂಡರ್. ಅದಿಲ್ಲದೆ ಸಾಧ್ಯ, ಅನ್ಯಥಾ ಶರಣಂ ನಾಸ್ತಿ, ತ್ವಮೇವ ಶರಣಂ ಮಮ. ಅದಿಲ್ಲದಿದ್ರೆ ಭಗವಂತ ನಮಗೆ ಒಳಿಯಲ್ಲ. ಎಲ್ಲಿವರೆಗೂ ನಾವು ಅವರನ್ನು ಎಲ್ಲಿದ್ದಾನೆ ಅಂತ ಕ್ವಶನ್ ಮಾಡ್ತಾರೆ, ಅದು ಸಿಗೋದಿಲ್ಲ ಅಲ್ಲ. ಅದು ಒಂದು ಕ್ವಶನ್ ಮಾಡುವಂತಹದ್ದು ಕೂಡ ಅತ್ಯಂತ ಅಗತ್ಯವಾದದ್ದು. ನೋಡಿ, ಹಿರಣ್ಯಕಶಿಪು ಪ್ರಹ್ಲಾದನ ಸಂದರ್ಭವನ್ನು ನೋಡಿ. ಹಿರಣ್ಯಕಶಿಪು ಮೊದಲಿಂದಲೂ ಈ ಪ್ರಹ್ಲಾದನ ಮಾತುಗಳಿಗೆ ಉತ್ತರ ಹುಡುಕುತ್ತಾ ಹೋಗ್ತಾ ಇದ್ದಾನೆ. ಅವನಿಗೆ ಗೊತ್ತಿಲ್ಲದೇನೆ, ಇವನು ಎಲ್ಲದಕ್ಕೂ ದೇವರನ್ನು ಆ ಭಗವಂತನನ್ನು ಅವಲಂಬಿಸಿದರೆ ಯಾರು, ಮತ್ತು ಅವನನ್ನು ಕುರಿತಾಗಿಯೇ ಪ್ರಹ್ಲಾದ ಹೇಳ್ತಾ ಇದ್ರೆ, ಹಿರಣ್ಯಕಶಿಪು ಅವನು ಎಲ್ಲಿದ್ದಾನೆ ಎಲ್ಲಿದ್ದಾನೆ ಎನ್ನುವ ರೀತಿಯಲ್ಲಿ ಹುಡುಕ್ತಾ ಹೋದ. ನೀವೊಂದು ಸ್ವಾರಸ್ಯ ಗಮನಿಸಿ, ನರಸಿಂಹದೇವರನ್ನು ಕಂಡದ್ದು ಹಿರಣ್ಯಕಶಿಪು, ಪ್ರಹ್ಲಾದ ತೋರಿಸಿದ. ನಾನು ಎಲ್ಲರಿಗೂ ಕೇಳೋ ಪ್ರಶ್ನೆ ಒಂದೇನು ಅಂದರೆ, ನನಗಿಂತ ಬುದ್ಧಿವಂತರು ಇದ್ದಾರೆ, ನನಗಿಂತ ದಡ್ಡರು ಇದ್ದಾರೆ. ನಾನು ದಡ್ಡ ಬುದ್ಧಿವಂತ ಅಂತ ಅಂದ್ಕೊಳ್ಳೋ ಜನನೂ ಇದ್ದಾರೆ. ಆದರೆ ಇವರೆಲ್ಲರೂ ಒಂದೇ ಅಂತ ಅನ್ಸೋದು ಯಾವಾಗ ಅಂದರೆ, ಅವ್ರ ತಲೆ ಒಳಗೆ ನಾವು ಇಳಿದಾಗ. ಅವರು ನಮ್ಮ ಥರ ತಪ್ಪುಗಳು ಮಾಡಿರ್ತಾರೆ, ಅವರು ನಮ್ಮ ಥರ ಜೀವನವನ್ನು ಅನುಭವಿಸಿರ್ತಾರೆ. ಈ ಥರದ ಅನುಭವ ನನಗನ್ಸಿದ್ದು ನಿಮ್ಮ ಪುಸ್ತಕ ಓದಿದಾಗ. ಯಾಕೆಂದರೆ ಎಲ್ಲರೂ ನಿಮ್ಮನ್ನು ದೈವ ಸ್ವರೂಪಿ ಅಂದರು, ಸ್ವಾಮಿಗಳು ಅಂದರು, ಆದರೆ ನಿಮ್ಮ ಎಲ್ಲೂ ನೀವು ಆ ಥರ ಹೇಳ್ಕೊಳ್ಳದೆ, ನಾನೊಬ್ಬ ಸಾಧಾರಣ ಮನುಷ್ಯ, ನಾನು ಕೂಡ ತಪ್ಪುಗಳು ಮಾಡಿದ್ದೀನಿ, ನಾನು ಕೂಡ ಎಲ್ಲರಿಗೂ ಇರುವಂಥ ನನಗೂ ಭಾವನೆಗಳಿದೆ ಅಂತ ನೀವು ಬಹಳ ಚೆನ್ನಾಗಿ ಹೇಳಿದಿರಿ ಈ ಪುಸ್ತಕದಲ್ಲಿ. ನನಗೆ ತುಂಬ ಇಷ್ಟ ಆಯಿತು ಆ ವಿಚಾರ. ನಾನೇನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಈ ಪುಸ್ತಕದಲ್ಲಿರೋ ಕೆಲವು ವಿಚಾರಗಳನ್ನ ನಿಮ್ಮ ಬಾಯಿಂದನೇ ಕೇಳಬೇಕು ಅಂತ. ಪದಗಳಲ್ಲಿರೋದು ಬೇರೆ, ನಿಮ್ಮ ಬಾಯಲ್ಲಿ ಕೇಳೋದು ಬೇರೆ. ಕುಕ್ಕೆನ ಬಹಳ ಚೆನ್ನಾಗಿ ವರ್ಣಿಸಿದ್ದೀರಾ ನೀವು, ನಿಮ್ಮ ಬಾಲ್ಯವನ್ನು ಭಾಳ ಚೆನ್ನಾಗಿ ವರ್ಣಿಸಿದ್ದೀರಾ. ಚಿಕ್ಕಮಗಳೂರು ಹತ್ರ ಹುಟ್ಟಿರ, ಸ್ವಲ್ಪ ಕುಕ್ಕೆ ಮತ್ತು ಅಲ್ಲಿ ಅಕ್ಕಪಕ್ಕ ಇರುವಂತಹ ಪ್ರದೇಶಗಳ ಬಗ್ಗೆ ವಿವರಣೆ ನೀಡಬಹುದಾ? ಹೇಗಿತ್ತು ನಿಮ್ಮ ಬಾಲ್ಯಾವಸ್ಥೆ ಹೇಗಿತ್ತು ಅಂತ. ನಮ್ಮ ಅಜ್ಜಂದಿರು ಕುಕ್ಕೆಯಲ್ಲಿರುವ ಆ ಮಠಕ್ಕೋಸ್ಕರ ಉಡುಪಿಯ ಕಡೆಯಿಂದ ಬಂದರು. ಉಡುಪಿಯ ಕುಂಜಾರು ಪಾಜಕ ಕ್ಷೇತ್ರ, ಇದು ನಮ್ಮ ಹಿರಿಯರ ಊರು. ಅಲ್ಲಿಂದ ನಮ್ಮ ಇಬ್ಬರು ಅಜ್ಜಂದಿರು ಅವರು ಸ್ವಾಮಿಗಳಾಗಿ ಇಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದವಂಥವ್ರು. ಅವರಿಗೆ ಸಹಾಯಕರಾಗಿ ನನ್ನ ಖಾಸಾಜ್ಜ, ಅಂದರೆ ಅವರಿಬ್ಬರು ಬ್ರಹ್ಮಚಾರಿಗಳು, ನನ್ನ ಖಾಸಾಜ್ಜ ಅಂದರೆ ಅವರ ತಮ್ಮ, ಅವರು ಇವರಿಗೆ ಸಹಾಯಕರಾಗಿ ಇಲ್ಲಿ ಬಂದರು. ಬಂದಾಗ ಮತ್ತೆ ನಾನು ಬಂದೆ ಅಲ್ಲಿ. ಸಹಜವಾಗಿಯೇ ಒಂದು ದೇವಸ್ಥಾನದ ಮಠದ ಪರಿಸರ ಅದಕ್ಕಿಂತಲೂ ಮಿಗಿಲಾಗಿ ಅಲ್ಲಿದ್ದಂತಹ ಒಂದು ಪ್ರಕೃತಿಯ ಆ ಪರಿಸರ ಒಂದು ದಿವ್ಯವಾದಂತಹ ಸ್ಥಳ ಅದು. ಎರಡೂ ಅರ್ಥದಲ್ಲಿ ಪ್ರಾಕೃತಿಕವಾಗಿಯೂ ಹೌದು ಮತ್ತು ಆಧ್ಯಾತ್ಮಿಕವಾಗಿಯೂ ಹೌದು, ಧಾರ್ಮಿಕವಾಗಿಯೂ ಹೌದು. ಬಹಳ ಒಂದು ಒಳ್ಳೆಯ ಸ್ಥಳ ಅದು. ಅಲ್ಲಿ ನಾನು ಬೆಳೆದೆ. ದೇವಸ್ಥಾನದ ಪಕ್ಕದಲ್ಲೇ, ಮಠದ ಪಕ್ಕದಲ್ಲೇ ನಮ್ಮ ಹಿರಿಯರ ಮನೆಯೂ ಇತ್ತು. ಅಲ್ಲಿಯ ಪೂಜಾ ಕೈಂಕರ್ಯಗಳು, ಧಾರ್ಮಿಕ ಒಂದು ವಾತಾವರಣ, ಅಲ್ಲಿ ನಡೀತಾ ಇದ್ದಂತಹ ವಾದ್ಯಗೋಷ್ಠಿ,
ಅಲ್ಲಿಗೆ ಬರ್ತಾ ಇದ್ದಂತಹ ವಿದ್ವಾಂಸರಾಗಲಿ ಸಂಗೀತ ಕಲಾವಿದರಾಗಲಿ ಇದಕ್ಕೆ ಇದೆಲ್ಲ ಇದರ ಪರಿಣಾಮ ನನ್ನ ಮೇಲೆ ನನಗೆ ಗೊತ್ತಿಲ್ಲದೇನೇ ಆಗಿದೆ. ಅದು ಇದ್ದವರಿಗೆಲ್ಲ ಆಗಿದೆ ಅಂತ ಹೇಳಲಿಕ್ಕೆ ಬರಲ್ಲ, ನನಗಂತೂ ಆಗಿದೆ ಆ ರೀತಿ. ಆದ ಕಾರಣ ಅದಕ್ಕೆ ಸರಿಯಾಗಿ ನಮ್ಮ ತಂದೆಯವರು ಕೂಡ ಸಂಗೀತಗಾರರಾಗಿದ್ದರು, ಸ್ವತಃ ಹಾಡ್ತಾ ಇದ್ದರು, ಸುಂದರವಾಗಿ ಹಾಡ್ತಾ ಇದ್ದರು. ಆಮೇಲೆ ಹಾರ್ಮೋನಿಯಂ ನುಡಿಸ್ತಾ ಇದ್ದರು ತಾವೇ. ಒಂದು ಅಲ್ಲಿನ ಸುಬ್ರಹ್ಮಣ್ಯದ ಆಗೇನಲ್ಲಿ ಬೆರಳೆಣಿಕೆಯ ಜನ, ನಾನು ಸಣ್ಣಕ್ಕಿದ್ದಾಗ ಇದ್ದಂಥದ್ದು ಕೆಲವೇ ನೂರು ಜನರಿದ್ದಂತಹ ಜನಪದದಲ್ಲಿ ಅಲ್ಲಿಯ ದೇವಸ್ಥಾನ ಮತ್ತು ಮಠದ ಮತ್ತೆ ಯಾವುದೋ ಕೆಲವು ಸಣ್ಣ ಸಣ್ಣ ಸಂಸ್ಥೆಗಳ ಕೆಲಸಗಾರರನ್ನು ಆರಿಸಿಕೊಂಡು ವಾಗೀಶ್ವರಿ ಸಂಗೀತ ನಾಟಕ ಸಭಾ ಅಂತ ಒಂದು ಮಾಡಿಕೊಂಡು ನಾಟಕಗಳನ್ನು ಅಲ್ಲಿ ಆಡಿಸ್ತಾ ಇತ್ತು. ಮುಖ್ಯವಾಗಿ ಸಂಗೀತ ನಾಟಕಗಳು ಮತ್ತೆ ಕೆಲವು ಸಾಮಾಜಿಕ ನಾಟಕಗಳನ್ನು ಆಡಿಸ್ತಾ ಇತ್ತು. ಬೇರೇನೇನೇನು ಅಲ್ಲಿ ಮನರಂಜನೆ ಇಲ್ಲ, ಬೇರೆ ಕಡೆಯಿಂದ ಕಲಾವಿದರು ಬಂದರೆ ಉಂಟಷ್ಟೆ. ಅದು ವಾರ್ಷಿಕವಾಗಿ ಕೆಲವೇ ಸಮಯಗಳಲ್ಲಿ ಬಂದರು. ಯಾಕೆಂತ ಹೇಳಿದ್ರೆ ಯಾವತ್ತೂ ವರ್ಷವಿಡೀ ಬರ್ಲಿಕ್ಕಾಗುವಂತಹ ಸ್ಥಳವಾಗಿರ್ಲಿಲ್ಲ ಅದು. ಆಗ ಕರೆಂಟ್ ಇತ್ತು ಅವಾಗಲ್ಲ ಅಲ್ಲಿ. ನನಗಂತೂ ಆಶ್ರಮ ಆದಾಗ ಕರೆಂಟ್ ಬಂದಿರಲಿಲ್ಲ. ಮತ್ತೆ ಈ ನಾಟಕ ಎಲ್ಲ ಹೆಂಗ್ ನೋಡೋರು ಜನ? ಏನು ಎಣ್ಣೆ ಪೆಟ್ರೋಮ್ಯಾಕ್ಸ್, ಪೆಟ್ರೋಮ್ಯಾಕ್ಸ್ ಲೈಟಿಂಗ್ ಎಲ್ಲ ಪೆಟ್ರೋಮ್ಯಾಕ್ಸ್ ಅಲ್ಲೇ ಮಾಡೋರು ಅವಾಗ. ಆಮೇಲೆ ಜನರೇಟರ್ ಅನ್ನು ಪುತ್ತೂರ ಈ ಕಡೆಯಿಂದ ತರಿಸ್ತಾ ಇದ್ರು ವಿಶೇಷ ಸಂದರ್ಭಕ್ಕೆ. ದೇವಸ್ಥಾನ ಮಠಗಳಲ್ಲಿ ಜನರೇಟರ್ ಇತ್ತು. ಅದು ಸಂಜೆ 6 ಗಂಟೆಗೆ ಅದು ಶುರುವಾದರೆ ಆಮೇಲೆ 8 ಗಂಟೆಗೆ ಪೂಜೆ ಆದ ಕೂಡಲೇ ಅದನ್ನು ಆಫ್ ಮಾಡಿಬಿಡ್ತಿದ್ರು. ಚಿಮಣಿ ದೀಪಗಳಲ್ಲಿ ಇಡೀ ಊರಿನ ಜನ ಬದುಕಬೇಕು ಆ ಥರದ ಸಂದರ್ಭ. ಮಠದಲ್ಲಿಯೂ ಅಷ್ಟೆ. ನಾನು ಮಧ್ಯದಲ್ಲಿ ಒಂದು 3 ವರ್ಷ ಹೈಸ್ಕೂಲ್ ಶಿಕ್ಷಣಕ್ಕಾಗಿ ಚಿಕ್ಕಮಗಳೂರಿನ ಸಮೀಪದ ಕೊಪ್ಪದಲ್ಲಿದ್ದೆ. ಆ ಸಂದರ್ಭದಲ್ಲಿ ಅದರ ಹತ್ತಿರ ಹಳ್ಳಿ ನಮ್ಮ ಊರು, ಅಲ್ಲಿ ಈ ದಸರಾ ರಜೆಯಲ್ಲಿ ಅಲ್ಲಿ ನನ್ನ ಸೋದರ ಮಾವ ಒಬ್ಬ ವಿದ್ಯಾರ್ಥಿ ಗೆಳೆಯರ ಸಂಘ ಅಂತ ಒಂದು ಮಾಡಿದ್ದ. ಅದಕ್ಕೆ ನೀವೊಂದು ಪೋಸ್ಟ್ ಅಲ್ಲೂ ಕೂಡ ಇದ್ರಲ್ವ ಅಲ್ಲಿ, ನೀವು ಉಪಾಧ್ಯಕ್ಷರು ಏನೋ ಆಗಿದ್ರಲ್ಲ ನೀವು ಅದರಲ್ಲಿ? ನಾನು ಅದರ ಕಾರ್ಯದರ್ಶಿ, ಅವನು ನನ್ನ ಮಾವ ಅಧ್ಯಕ್ಷ, ಮತ್ತೊಂದು ಕೆಲವು ಜನ ಸದಸ್ಯರು. ನಾವೇ ಸಣ್ಣ ಸಣ್ಣ ಹುಡುಗರು, ದೊಡ್ಡವರು ಮಾಡುವುದನ್ನು ಅನುಕರಿಸಿಕೊಂಡು ನಾವೇನೋ ಮಾಡ್ತಾ ಇದ್ವಿ. ಈ ಸಂಘದಲ್ಲೇ ತಾವು ಸಂಜೆ ಆದ್ರೆ ಕಬಡ್ಡಿ ಖೋಖೋ ಆಡೋದು ಇದೆಲ್ಲ ಉಂಟಲ್ಲ, ನಿಮ್ಗೆ ಇಷ್ಟವಾದಂತ ಆಟದ ಯಾವ ಅವಾಗ? ಆಗ ಕಬಡ್ಡಿ, ಕಬಡ್ಡಿನ ಆಮೇಲೆ ಬ್ಯಾಡ್ಮಿಂಟನ್ ಇದನ್ನು ಆಡ್ತಾ ಇದ್ವಿ. ಅದಾದ್ಮೇಲೆ ಸಂಘದವರೆಲ್ಲ ಸೇರಿ ಒಂದು ಸ್ವಲ್ಪ ದುಡ್ಡು ಕೂಡ ಹಾಕ್ಬೇಕು ಅಂತ ಹೇಳಿ ಒಂದು ಪೆಟ್ಟಿ ಅಂಗಡಿನೂ ತೆಗ್ದಿದ್ರಿ ಅಂತಲ್ಲ? ಹೌದು, ಪೆಟ್ಟಿ ಅಂಗಡಿ, ಚಿಕ್ಕದೊಂದು ಪೆಟ್ಟಿ ಅಂಗಡಿ. ಆಮೇಲೆ ಅದ್ ದುಡ್ಡು ಮಾಡಬೇಕು ಅಂತೇನಲ್ಲ, ಕೂಡಿ ಹಾಕ್ಬೇಕು ಅಂತಲೂ ಅಲ್ಲ. ಏನೋ ಒಂದು ಅಲ್ಲಿ ಊರ್ನಲ್ಲಿ ಒಂದು ಸೊಸೈಟಿ ಇತ್ತು, ಅವರದೊಂದು ಅಂಗಡಿ ಇತ್ತು, ಅವ್ರು ಮಾಡ್ತಾರಲ್ಲ ನಾವು ಒಂದು ಅಂಗಡಿ ಮಾಡೋಣ ಅಂತ ಪುಟ್ಟದೊಂದು ಪೆಟ್ಟಿಗೆ, ಅದರೊಂದು ಕೆಲವು ಬಿಸ್ಕೆಟ್ ಪ್ಯಾಕುಗಳು, ಬೀಡಿ, ಬೆಂಕಿ ಪೊಟ್ಟಣದ ಇದು, ಮತ್ತೇನಾದ್ರು ಸಣ್ಣ ಪುಟ್ಟ ಸೋಪ್, ಸಣ್ಣ ಸಣ್ಣ ಸೋಪುಗಳು ಇಂಥದ್ದನ್ನೆಲ್ಲ ಮಾಡಿ ಅದನ್ನು ಅಂಗಡಿ ಅಂತ ಹೇಳ್ತಿರ್ಲಿಲ್ಲ. ಯಾರಾದರೂ ಅದಕ್ಕೆ ಗೊತ್ತಿದ್ದವರು ಯಾರಾದರೂ ಬಂದರೆ ಅದನ್ನು ಬೇಕು ಅಂತ ಹೇಳಿದರೆ ಆ ಪೆಟ್ಟಿಗೆಯನ್ನು ಹೊರಗೆ ತಂದು ಅದನ್ನು ಏನು ಬೇಕು ಅದನ್ನು ಕೊಟ್ಟು ಮತ್ತೆ ಪುನಃ ಪೆಟ್ಟಿಗೆ ಒಳಗಿಡುವಂಥದ್ದು ಆ ರೀತಿ ಮಾಡ್ತಾ ಇದ್ವಿ. ಪೆಟ್ಟಿಗೆ ಅಂಗಡಿ, ಪೆಟ್ಟಿಗೆ ಅಂಗಡಿ. ಬಟ್ ಅದು ಕೊನೆಯಲ್ಲಿ ಮುಚ್ಚಬೇಕಾಗಿ ಬಂತಂತಲ್ಲ, ಯಾಕೆ? ಹೌದು, ವ್ಯಾಪಾರ ಮಾಡಿದವರು ಯಾರು ದುಡ್ಡು ಕೊಡಲಿಲ್ಲ, ಮುಚ್ಚಲೇಬೇಕಾಯ್ತು. ಸೀತೂರಿನಲ್ಲಿ ನೀವು ಸಿನಿಮಾ ಹಾಡುಗಳಿಗೆ ಬಹಳ ಒಂದು ಒಳ್ಳೆ ಅಭಿರುಚಿನ ಬೆಳೆಸ್ಕೋತೀರ. ಒಂದು ಟೆಂಟಿನ ಮುಂದೆ ಯಾವಾಗಲೂ ಕೂತ್ಕೊಂಡು ಅಲ್ಲಿರೋ ಹಾಡುಗಳನ್ನ ಕೇಳ್ತಾ ಇರ್ತೀರ, ಅದ್ರ ಬಗ್ಗೆ ಹೇಳ್ಬೋದಾ ತಾವು? ಸೀತೂರಿನಲ್ಲಿ ನಾನು ಇರ್ತಾ ಇದ್ದ ಜಾಗ, ಆಮೇಲೆ ಸ್ವಲ್ಪ ಸಮಯ ನಾನು ಕೊಪ್ಪದಲ್ಲೇ, ನಾನು ನನ್ನ ಸೋದರ ಮಾವ
ಸ್ಕೂಲಿಗೆ ಹೋಗ್ಲಿಕ್ಕೆ ನಿತ್ಯ ಹೋಗಿ ಬರ್ಲಿಕ್ಕೆ 5 ಮೈಲ್ ಆಗ್ತದೆ ಕೊಪ್ಪದಿಂದ ಸೀತೂರಿಗೆ. ಹೋಗಿ ಬರ್ಲಿಕ್ಕೆ ಬರೀ ಹೋಗಿ ಬರ್ಲಿಕ್ಕೆ ಆಗ್ತದೆ, ಓದ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಅಲ್ಲಿಯೇ ಒಂದು ಮನೆಯಲ್ಲಿ ಇದ್ಕೊಂಡು ಇರ್ತಿದ್ವಿ. ಸಂಜೆ ಹೊತ್ತಿಗೆ ನಾನು ಮತ್ತೆ ಇನ್ನು ಕೆಲವು ನನ್ನ ಕ್ಲಾಸ್ಮೇಟ್ಸ್ ಅವರನ್ನು ಕರ್ಕೊಂಡು ಮೇಲಿನ ಪೇಟೆಯಿಂದ ಕೆಳಗಿನ ಪೇಟೆಗೆ ಒಂದು ವಾಕ್ ಹೊತ್ತು ಹೋಗ್ಬೇಕಲ್ಲ ಸ್ಕೂಲ್ ಬಿಟ್ಮೇಲೆ, ಒಂದ್ಸಲ ಹೋಗಿ ಬರ್ತಾ ಇತ್ತು. ಅದು ಎಲ್ಲಿ ತನಕ ಅಂತ ಹೇಳಿದ್ರೆ ಒಂದು ಸಿನಿಮಾ ಟೆಂಟ್ ಸಿನಿಮಾ ಆ ಜಾಗಕ್ಕೆ. ಅದು ಯಾಕೆ ಹೋಗ್ತಾ ಇದ್ವಿ ಅಂತ ಹೇಳಿದ್ರೆ ಸಿನಿಮಾ ನೋಡ್ಲಿಕ್ಕಲ್ಲ, ಅದನ್ನೆಲ್ಲ ಇದರಲ್ಲಿ ನೋಡ್ತಾ ಇದ್ವಿ ಅಥವಾ ಕೆಲವು ಸರ್ತಿ ಅದನ್ನು ನೋಡ್ತಾ ಇದ್ವಿ. ಮುಖ್ಯವಾಗಿ ಆ ಹೊತ್ತಿಗೆ ಹೊರಗಡೆ ಜನರನ್ನು ಆಕರ್ಷಿಸಲಿಕ್ಕೆ ಏನು ಚಿತ್ರಗೀತೆಗಳನ್ನು ಹಾಕ್ತಾ ಇದ್ರು ಅದನ್ನು ಕೇಳಲಿಕ್ಕೆ. ಅಲ್ಲಿ ಎಲ್ಲಾದರೂ ಕೂತ್ಕೊಂಡು ಅದನ್ನೊಂದಷ್ಟು ಕೇಳಿ ಹಿಂದೆ ಬರ್ತಾ ಇದ್ವಿ. ಅದಕ್ಕಿಂತ ಮುಂಚಿತವಾಗಿ ನಾನು ಸೀತೂರಿನಲ್ಲೇ ಇದ್ದಾಗ ಆಗ ರೇಡಿಯೋ ಮೂಲಕ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು ಅಂತ ಬಂದಾಗ ಸೊ ರೇಡಿಯೋ ಅಭ್ಯಾಸ ಆಗಿದ್ದೆ ನಿಮ್ಗೆ ಸೀತೂರಲ್ಲಿ. ಒಂದು ನೆನಪಿರೋ ಒಂದು ತುಳು ಹಾಡನ್ನು ನಮಗೆ ಗುಣಗುಣಿಸ್ಬೋದ ಈಗ? ಕಡಲೆ ಇಜ್ಜಲ್ದಿ ಕರುಣದ ಕಡಲ ಕಡಲೆ ಇಜ್ಜಲ್ದಿ ಕರುಣದ ಕಡಲ ಕೊಡಿ ಮುದಲಡಂಗಿನ ಮಾಯೆದ ಉಡಲು ಕೊಡಿ ಮುದಲಡಂಗಿನ ಮಾಯೆದ ಉಡಲು ಒಡಿಪುಡು ನಿಲೆಯಾಯಿ ಸ್ವಾಮಿಗು ಸೊಲ್ಮೇ ನಡಪಾದು ಕಡಪಾವುನವು ನಿನ್ನ ಬಲ್ಮೇ ಒಡಿಪುಡು ನಿಲೆಯಾಯಿ ಸ್ವಾಮಿಗು ಸೊಲ್ಮೇ. ಒಂದು ಕೇಳಿದ್ರೆ ಇನ್ನೊಂದು ಹೇಳ್ತೀನಿ. ಲೇ ಕಂಡು ಲೇಲೆಗ ಕಣ್ಣು ಬುಡ್ದು ನೀರುಡು ಪುಣಾರು ಏರುಗ ಕಣ್ಣು ಬುಡ್ದು ನೀರುಡು ಪುಣಾರು ಏರುಗ ಅಣ್ಣೆ ಪಣ್ಪೆ ಮತ್ಸ್ಯ ದೇವಿರತ್ತೆಗ ಅಣ್ಣೆ ಪಣ್ಪೆ ಕೆಲ್ಲ ಮತ್ಸ್ಯ ದೇವರತ್ತೆಗ ಲೇಲೆಗ. ವಾದಿರಾಜರು ಸಂಸ್ಕೃತ ಮತ್ತು ಕನ್ನಡಗಳಲ್ಲಿ ತುಂಬಾ ಸಾಹಿತ್ಯ ರಚನೆ ಮಾಡಿದ್ದಾರೆ. ಹರಿದಾಸ್ ಸಾಹಿತ್ಯದ ರಚನೆ ಅವರಿಂದ ತುಂಬಾ ಆಗಿದೆ. ಅದರ ಜೊತೆಗೆ ಒಂದೇ ಒಂದು ತುಳು ಹಾಡು ಇದು, ದಶಾವತಾರ ಸ್ತುತಿ, ಅದನ್ನು ಮಾಡಿದ್ದಾರೆ. ಅದು ಇದು ಮೊದಲು ಹಾಡಿದ್ದು ಅಮೃತ ಸೋಮೇಶ್ವರ ಅಂತ ಹೇಳಿ ಅವರು ನಿವೃತ್ತ ಅಧ್ಯಾಪಕರು, ಅವರು ರಚನೆ ಮಾಡಿದ ತುಳು ಕೃತಿ ಇದು. ಅವರ ಸೀತೂರಿನ ನೆನಪಾದ್ರೆ ಅದಾದ್ಮೇಲೆ ನೀವು ಪಿ ಯು ಸಿ ಓದ್ಲಿಕ್ಕೆ ಹೋಗ್ತೀರಾ, ನಿಮ್ ಕಾಲೇಜ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದಾ ನೀವು? ಏನಂತ ಹೇಳ್ಕೊಳ್ಳುವಂತಹದ್ದೇನಿಲ್ಲ. ಕಾಲೇಜ್ ನಾನು ಪುತ್ತೂರಿನಲ್ಲಿ ಓದಿದವನು, ವಿವೇಕಾನಂದ ಕಾಲೇಜ್ ಅಂತ. ಓದ್ತಾ ಇದ್ದಾಗ ನನ್ನ ಜೊತೆ ಒಬ್ಬ ಸುಬ್ರಹ್ಮಣ್ಯದವನೇ, ಅವನ ಹೆಸರು ಸುಬ್ರಹ್ಮಣ್ಯ ಅಂತಲೇ, ಜೊತೆಗಿರ್ತಾ ಇದ್ದ. ನಾವು ಒಂದು ರೂಮ್ನಲ್ಲಿ ಇರ್ತಾ ಇದ್ವಿ ಅಷ್ಟೇ. ಏನೋ ನಾವು ಓದ್ತಾ ಇದ್ವಿ, ವಾರ ವಾರ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರ್ತಾ ಇದ್ವಿ ನಾವು. ಆಮೇಲೆ ನಿತ್ಯ ಅದೇ ರೀತಿ ಕೊಪ್ಪದಲ್ಲಿ ಮಾಡ್ತಾ ಇದ್ದ ಕೆಲಸ ಸಂಜೆ ಹೊತ್ತಿಗೆ ಪುತ್ತೂರಿನಲ್ಲಿಯೂ ಮಾಡ್ತಾ ಇದ್ವಿ. ನಮ್ಮ ರೂಮ್ನಿಂದ ಒಂದ್ ಕಡೆಗೆ ಹೋಗಿ ಮತ್ತೆ ಹಿಂದೆ ಬರ್ತಾ ಇದ್ವಿ. ಆಗ ನಾನು ಒಂದ್ಸಲ ಶಿವರಾಮ ಕಾರಂತರನ್ನಲ್ಲಿ ಮೊತ್ತ ಮೊದಲ ಬಾರಿ ಕಂಡಿದ್ದೆ.
ಒಂದು ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂತ ಗೀತೆಯಲ್ಲಿ ಹೇಳ್ತಾರೆ. ದೇವರನ್ನು ಕಂಡ್ರೆ ಋಷಿಮುನಿಗಳು ಆ ಥರ ನೋಡ್ತಾರಂತೆ, ಏನಪ್ಪ ಇದಂಥ ಆಶ್ಚರ್ಯ. ಶಿವರಾಮ ಕಾರಂತರ ಬಗ್ಗೆ ಕೇಳಿದ್ದೆ, ಅದಕ್ಕಾಗಿ ಅವರನ್ನು ಸ್ವತಃ ನೋಡಿದಾಗ ಓ ಇವರೇನ ಶಿವರಾಮ ಕಾರಂತ, ಒಳ್ಳೆ ಐನ್ಸ್ಟೀನ್ ಥರ ನನಗೆ ಅವರ ಕೂದಲು ಹೀಗೆಲ್ಲ ಬಿಟ್ಕೊಂಡದೆಲ್ಲ ನನ್ನ ಮೂಗು ಅದು ಇದು ಅಂತೆಲ್ಲ ನೋಡುವಾಗ ಅನಿಸ್ತಾರೆ ಅಷ್ಟೇ. ಮತ್ತೇನು ಮತ್ತೇನಂತ ವಿಶೇಷ ಅನುಭವ ನನ್ನ ಕನ್ನಡ ಮೀಡಿಯಮಲ್ಲಿ ಓದ್ತಾ ಇದ್ದಿದ್ದು ಕಾಲೇಜನ್ನು ಇಲ್ಲ, ಪಿ ಯು ಸಿ ಎಲ್ಲಿ ಆಗುವಾಗ ಇಂಗ್ಲಿಷ್ ಮೀಡಿಯಂ ಇತ್ತು. ಏನು ಏನು ಸಬ್ಜೆಕ್ಟ್ಸ್ ಏನೇನು ತಗೊಂಡಿದ್ರಿ? ಪಿ ಸಿ ಎಂ. ಪಿ ಸಿ ಎಂ ಆಗ ಅದು ಎಷ್ಟು ವರ್ಷದ ಹಿಂದೆ, ಆಗ ಪಿ ಸಿ ಎಂ ತಗೋಬೋದಿತ್ತು ಅಥವಾ ಪಿ ಸಿ ಬಿ ತಗೋಬೋದಿತ್ತು, ಪಿ ಸಿ ಎಂ ಬಿ ಅಂತ ಇರಲಿಲ್ಲ. ಆ ರೀತಿಯಲ್ಲಿ ನಾನು ಏನಕ್ಕೆ ಕಾಲೇಜ್ ವಿಚಾರನ ಒತ್ತು ಕೇಳಿದೆ ಅಂದರೆ, ನೀವು ಕಾಲೇಜ್ಗೂ ನೀವು ಚಡ್ಡಿ ಹಾಕಿ ಹೋಗ್ತಾ ಇದ್ರಂತಲ್ಲ, ಹೌದಾ? ಆಗ ನಾವಿನ್ನು ಸಣ್ಣ ಸಣ್ಣವರಲ್ಲ ಬಹಳ, ಆಗ ನನಗೆ ಕಾಲೇಜಿಗೆ ಹೋಗುವಾಗ 14 ನಡೀತಾ ಇತ್ತಷ್ಟೇ, 14-15 ನಡೀತಾ ಇತ್ತಷ್ಟೇ. ಅದಾದ ಕೂಡ ಒಂದು ವರ್ಷದ ಪಿ ಯು ಸಿ, ಅದು ಮುಗಿದ ಕೂಡಲೇ ನನಗೆ ಆಶ್ರಮ ಆಯಿತು. ಆಗ 15 ವರ್ಷ ನನಗೆ. ಇದು ನಿಮ್ಮ ಪಿ ಯು ಸಿ ದಿನಗಳು ಒಂದು ಕಡೆ ಆಯಿತು ಅಂದರೆ, ನಿಮಗೆ ನಂತರ ಆಶ್ರಮ ಆಗ್ತದೆ. ಈ ಆಶ್ರಮ ಆಗಬೇಕು ಅಂದಾಗ ನಿಮಗೆ ಬುಕ್ಕಲ್ಲಿ ಭಾಳ ಚೆನ್ನಾಗಿ ನೀವು ವರ್ಣಿಸಿದ್ದೀರ. ಏನಂದರೆ ಮೊದಲನೇ ಸರಿ ನಿಮಗೆ ಈ ಥರ ನೀವು ಸನ್ಯಾಸಿಗಳಾಗಬೇಕು ಅಂತ ಹೇಳಿದಾಗ ನೀವು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಅಲ್ವಾ ಇದನ್ನು? ಬಟ್ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸೀರಿಯಸ್ ಆಯ್ತಲ್ವ ಇದು, ಅದ್ರ ಬಗ್ಗೆ ಹೇಳ್ಬೋದಾ? ಎಲ್ಲ ಮಠದಲ್ಲಿದ್ದವರೆಲ್ಲ ಅದಕ್ಕಿಂತ ಮೊದಲು ಸುಮ್ಮನೆ ಗಂಭೀರವಾಗಿ ಏನೂ ಅಲ್ಲ, ನೀನು ಮುಂದಕ್ಕೆ ಸ್ವಾಮಿಗಳಾಗುವವನು ಹೀಗೆಲ್ಲ ಹೇಳುವಂಥದ್ದೆಲ್ಲ ಇತ್ತು. ಅದೆಲ್ಲ ಎಲ್ಲ ಆಗಲ್ಲ ಹೋಗಲ್ಲ ಅಂತ ಆ ಥರದಲ್ಲಿ ನಾನು ಅದನ್ನು ಅಷ್ಟೊಂದು ಹಚ್ಕೊಂಡಿರಲಿಲ್ಲ. ಒಂದು ಸಲ ನಮ್ಮ ಹಿರಿಯ ಸ್ವಾಮಿಗಳು ಅಂದರೆ ನನ್ನ ಗುರುಗಳ ಗುರುಗಳು ಅವರಿಬ್ಬರು ಇದ್ರಾಗ ವೃದ್ಧರಾಗಿದ್ದರು, ಅವರು ನನ್ನ ಕರೆದು ಹೇಳಿದರು, ಸಿದ್ಧನಾಗಿರು, ನೀನಿನ್ನು ಸ್ವಾಮಿಗಳಾಗಬೇಕಾದವನು, ನಾನಿನ್ನು ಹೆಚ್ಚು ದಿವಸ ಇರುವುದಿಲ್ಲ, ಸಿದ್ಧನಾಗಿರು ಅಂತ ಹೇಳಿದರು. ನನಗೆ ಏನೋ ಒಂದು ರೀತಿಯ ಒಂದು ವಿಚಿತ್ರ ಭಾವ ಆಗ ಉಂಟಾಗಿ ಅಲ್ಲಿಂದ ಓಡೋದೆ, ನಾನು ಇಲ್ಲಿಲ್ಲ ಓಡೋದೆ. ಆಮೇಲೆ ನಾನು ಅದನ್ನು ಬಿಟ್ಟು ಅಷ್ಟಕ್ಕೆ ಇದ್ದೆ. ನಾನು ಪಿ ಯು ಸಿಯಲ್ಲಿ ಕೆಲವು ಅಷ್ಟೊಂದು ಉತ್ತಮ ಫಲಿತಾಂಶ ನನಗೆ ಇರಲಿಲ್ಲ, ಮತ್ತೊಮ್ಮೆ ಕಟ್ಟಬೇಕು ಅಂತ ನಾನು ಅದಕ್ಕೆ ಪುನಃ ಫೀಸ್ ಎಲ್ಲ ಕಟ್ಟಿ ಬಂದಿದ್ದೆ. ಅವ್ರು ತೀರ್ಕೊಂಡೇ ಬಿಟ್ರು, ಕಾಲವಾಗಿಬಿಟ್ರು. ಆಮೇಲೆ ಅಲ್ಲಿ ನನಗೆ ಆಶ್ರಮ ಕೊಡಲೇಬೇಕಾದಂತಹ ಸಂದರ್ಭ ನಮ್ಮ ಗುರುಗಳಿಗೆ ಬೇಕಾಯಿತು, ಮಠದ ಸಂದರ್ಭ ಆಗಿತ್ತು. ನನಗದು ಇಷ್ಟ ಇಲ್ಲದಿದ್ದರೂ ಕೂಡ ನಾನು ಒಪ್ಪಿಕೊಳ್ಬೇಕಾದಂಥ ಸಂದರ್ಭ ಆಯಿತು ಅಷ್ಟೆ. ಅದಕ್ಕೆ ಕೌಟುಂಬಿಕವಾದ ನಮ್ಮ ಹಿರಿಯರ ಎಲ್ಲರ ಒತ್ತಡವೂ ಇತ್ತು, ತಗೋಬೇಕು ಅಂತ ಸ್ವಾಮಿಗಳದ್ದಿತ್ತು. ನಾನು ಸ್ವಲ್ಪ ಆ ಸಮಯದಲ್ಲಿ ಒಂದು ದೃಢವಾದಂತಹ ಒಂದು ನಿರ್ಣಯವನ್ನು ತಗೊಳ್ಳುವಂಥ ಮನಸ್ಥಿತಿ ಅಷ್ಟು ನನ್ನದು ಇರಲಿಲ್ಲ. ನಿಮ್ಮ ಅಜ್ಜ ಅಜ್ಜಿ ಜೊತೆಗೆ ನಡೆದಂತಹ ಒಂದು ಸಂಭಾಷಣೆ ಬಗ್ಗೆ ಹೇಳ್ಬೋದಾ? ಅಂದರೆ ಎಷ್ಟು ಹೆಲ್ಪ್ಲೆಸ್ ಆಗಿದ್ರು ಎಲ್ಲರೂ ಅನ್ನೋದ್ರ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ದೀರ, ಅದನ್ನು ಹೇಳ್ಬೋದಾ? ಆಗ ನನ್ನ ತಾಯಿಯ ತಂದೆ ಮತ್ತು ತಾಯಿ ಅಲ್ಲಿಗೆ ನಮ್ಮ ಹಿರಿಯ ಸ್ವಾಮಿಗಳು ತೀರ್ಕೊಂಡಾಗ ಬಂದಿದ್ದರು, ಅವರ ಆರಾಧನೆ ಅದು ಇದಕ್ಕೆಲ್ಲ ಬಂದಾಗ ಇದು ನಿಶ್ಚಯ ಆಯಿತು ನನಗೆ ಕೊಡುವಂತಹದ್ದು. ನಮ್ಮ ಗುರುಗಳ ಗುರುಗಳು ನನ್ನನ್ನು ಕರೆದು, ನೋಡು ನಿನಗೆ ಆಶ್ರಮ ಕೊಡ್ತಾ ಇದ್ದೀವಿ, ನೀನು ತಗೋಬೇಕು ಅಂತ. ಇಲ್ಲ ನನಗೆ ಸಾಧ್ಯ ಇಲ್ಲ, ನನಗೆ ನಂಗೆ ಬೇಕಾಗಿಲ್ಲ, ಅದು ನನಗೆ ಇಷ್ಟ ಇಲ್ಲ ಎನ್ನುವಂಥ ರೀತಿಯಲ್ಲಿ ನಾನು ಅದನ್ನು ನಿರಾಕರಣೆ ಮಾಡಿದ್ದೆ. ಆಮೇಲೆ ಎಲ್ಲರೂ ಸೇರಿ ನನಗೆ ಅದನ್ನು ಒತ್ತಾಯ ಮಾಡಿದರು, ಸರಿ ಅಂತ ಒಪ್ಪಿಕೊಂಡೆ. ಆಮೇಲೆ ಆ ಸಂದರ್ಭವನ್ನು ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ ನನಗೆ. ಮನೆಗೆ ಬಂದೆ, ಮನೆಗೆ ಬಂದಾಗ ನನ್ನ ತಾಯಿಯ ತಂದೆ ತಾಯಿ
ಅವರು ಬಂದಿದ್ದರು. ಅವರು ಕೇಳಿದರು, ನಿನಗೆ ಆಶ್ರಮ ಕೊಡಬೇಕು ಅಂತಿದ್ದಾರೆ ಗುರುಗಳು, ಏನಪ್ಪ ಅಂದರು. ಇಲ್ಲ, ನನಗೆ ಇಷ್ಟೇ ಇಲ್ಲ, ನನಗೆ ಬೇಡ ಇದು, ಇದು ನನಗೆ ಆಗಲ್ಲ, ಇದು ನಂದಲ್ಲ ಇದು ಎನ್ನುವ ರೀತಿಯಲ್ಲಿ ನಾನು ತುಂಬ ಹತ್ತುಬಿಟ್ಟೆ. ಅವರು ಏನು ಮಾಡಬೇಕು ಅಂತ ಅವರು ಸುಮ್ಮನೆ ಇದ್ದರು. ಪಾಪ, ಅವರೆಲ್ಲರೂ ನೋಡ್ತಾ ಇದ್ರು ಆಸ್ಪತ್ರೆಯಲ್ಲಿ, ನಮ್ಮ ತಾಯಿಯವರು ಅಳ್ತಾ ಇದ್ದರು. ಯಾರಿಗೂ ಕೆಲವರಿಗೆಲ್ಲ ಅದು ಇಷ್ಟವಿಲ್ಲದ ಸಂಗತಿಯಾಗಿದ್ದರೂ ಅನಿವಾರ್ಯವಾಗಿ ನಾನು ಆಶ್ರಮ ತಗೋಬೇಕು ಎನ್ನುವಂಥ ಒಂದು ಕಾರಣಕ್ಕೆಲ್ಲರೂ ಸುಮ್ಮನೆ ಇದ್ದರು. ನನಗಂತೂ ಇಲ್ಲಿಯೇ ಒಂದು ಭೂಮಿ ಬಿರಿದು ಹೋಗಬಾರದೆ, ನಾನು ಅದರೊಳಗೆ ಹೋಗಬಾರದೆ ಅಂತ ಅನಿಸ್ಬಿಟ್ಟಿತ್ತು. ಅಂದರೆ ಹೆಲ್ಪ್ಲೆಸ್ನ ಒಂದು ಸಂದರ್ಭ ಸೀತಾದೇವಿಗೆ ಆದ ಹಾಗೆ. ನಿಮಗೆ ನಂತರ ಆಶ್ರಮ ಆಗತ್ತೆ. ನನಗೆ ಒಂದು ಕುತೂಹಲ ಏನಿರೋದು ಅಂದರೆ, ಮನುಷ್ಯ ಇಲ್ಲಿಂದ ಹೋಗಾದ ಮೇಲೆ ಅವರ ಕುಟುಂಬದವರು ಯಾರಿದ್ದಾರೆ ಅವರೆಲ್ಲರೂ ಅವ್ರ ಹೆಸರಿನಲ್ಲಿ ಒಂದು ಶ್ರಾದ್ದ ಮಾಡ್ತಾರೆ. ಆದರೆ ಈ ಸನ್ಯಾಸತ್ವ ತಗೊಳ್ಬೇಕಾದ್ರೆ ನೀವು ನಿಮ್ಮ ಶ್ರಾದ್ದವನ್ನು ಮಾಡ್ತೀರಿ. ಹೌದು, ಆತ್ಮಶ್ರಾದ್ದ. ಆತ್ಮಶ್ರಾದ್ದ, ಹೌದು. ಇದ್ರ ಬಗ್ಗೆ ಹೇಳ್ಬೋದು? ಆಮೇಲೆ ನಿಮ್ಗೆ ಏನು ಅನ್ನಿಸ್ತು ಇದನ್ನು ಮಾಡಿದಾಗ? ಇಲ್ಲ, ಒಂದು ಸಲ ಇದು ಒಪ್ಪಿಕೊಂಡು ಅದರದ್ದು ಕಾರ್ಯಗಳೆಲ್ಲ ಶುರುವಾದಾಗ ನನಗೇನು ಅನಿಸಿರಲಿಲ್ಲ. ಅದನ್ನೆಲ್ಲ ನಿರ್ಭಾವುಕವನಾಗಿ ನಾನು ಅವರು ಮಾಡಿಸಿದ ಹಾಗೆ ಮಾಡ್ತಾ ಹೋದೆ ಅಷ್ಟೆ. ಶ್ರಾದ್ದದ ಬಗ್ಗೆಯೂ ನನಗೇನು ವಿಶೇಷ ಗೊತ್ತಿರಲಿಲ್ಲ ಆಗ. ಇನ್ನು ಆತ್ಮಶ್ರಾದ್ದ ಅಂತ ಹೇಳಿದರೆ ನಮಗೆ ನಾವು ಮಾಡಿಕೊಳ್ಳುವಂತಹದ್ದು ಅಂತ ಕೇಳಿದ್ದೆ. ಯಾಕೆಂತ ಹೇಳಿದರೆ ಮತ್ತೆ ಯಾರು ನಮಗೆ ಸಂಬಂಧ ಇಲ್ಲಲ್ಲ, ಮಾಡಬೇಕಾದವರು ಯಾರು ಇರುವುದಿಲ್ಲಲ್ಲ, ಅದಕ್ಕೋಸ್ಕರ ನಮಗೆ ಅದನ್ನು ನಾವೇ ಮಾಡ್ಕೊಂಡ್ಬಿಡ್ತೇವೆ. ಯಾವ ಬಂಧನವೂ ಇರುವುದಿಲ್ಲ, ಯಾವುದೇ ಬಂಧನ ಇರುವುದಿಲ್ಲ ಎನ್ನುವುದಕ್ಕೆ ಒಂದು ದ್ಯೋತಕವಾಗಿ ಅದು ಇರ್ತದೆ. ಸುಮಾರು ಒಂದು 15 ವಯಸ್ಸಲ್ಲಿ ನಿಮಗೆ? ಹೌದು, 15 ಅಲ್ವಾ. ಅವಾಗ ಮನಸ್ಸಿಗೆ ಎಲ್ಲವೂ ಬೇಕು ಅನ್ನಿಸ್ತಾ ಇರತ್ತೆ. ಏನು ನೋಡಿದ್ರು ನನಗಿದು ಬೇಕು, ಒಂದು ಕುತೂಹಲ ಇರುತ್ತೆ. ಇವ್ರನ್ನ ನಾನು ಮಾತಾಡಿಸ್ಬೇಕು, ಇವ್ರ ಪರಿಚಯ ಮಾಡ್ಕೋಬೇಕು, ಇವ್ರ ಬಗ್ಗೆ ತಿಳ್ಕೋಬೇಕು, ಇದನ್ನು ನೋಡಬೇಕು, ಅಲ್ಲಿಗೆ ಹೋಗಬೇಕು ಅನ್ನೋ ಒಂದು ಕುತೂಹಲ ಇರುತ್ತೆ. ಇದನ್ನೆಲ್ಲ ಬಿಟ್ಟು ಬದುಕಬೇಕು ಅಂತ ಒಮ್ಮಿಲೆ ನಿಮಗೆ ಅರ್ಥ ಆದಾಗ ನಿಮ್ಗೆ ಹೇಗೆ ಅನ್ನಿಸ್ತು ಅವಾಗ? ಸ್ವಲ್ಪ ಸಮಯ ಏನು ಅನಿಸ್ತಿಲ್ಲ. ಯಾಕೆಂತ ಹೇಳಿದರೆ ಸ್ವಾಮಿಗಳಾದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ರಿಚುವಲ್ಸ್ ಎಲ್ಲ ಇರ್ತಾ ಇರ್ತದೆ, ಅದನ್ನೆಲ್ಲ ನಾವು ಮಾಡ್ತಾ ಹೋಗ್ತೇವೆ. ಅದನ್ನು ಹೇಳ್ಕೊಡೋರು ಬರ್ತಾರೆ, ಹೀಗೆ ಮಾಡಬೇಕು ಅಂತಂತಾರೆ, ಅದನ್ನೆಲ್ಲ ಮಾಡ್ತೇವೆ. ಜಪ ಪೂಜೆ ಇದನ್ನೆಲ್ಲ ಹೇಗೆ ಹೇಗೆ ಮಾಡಬೇಕು ಎನ್ನುವಂಥದ್ದನ್ನೆಲ್ಲ ಹೇಳ್ಕೊಡ್ತಾರೆ, ಅದನ್ನು ನಾವು ಮಾಡ್ತೇವೆ. ಬರ್ತಾರೆ ಜನರೆಲ್ಲ ಬರ್ತಾರೆ, ಒಂದು ಯಾಂತ್ರಿಕವಾಗಿ ಹೀಗೆ ಅಂಥವ್ರು ಬಂದಾಗ ಹೀಗೆ ನೀವು ನಡ್ಕೊಳ್ಬೇಕು ಅಂತಲೂ ನಮಗೆ ಒಂದು ಸೂಚನೆ ಕೊಟ್ಟಿರ್ತಾರೆ. ನಮಸ್ಕಾರ ಮಾಡಿದಾಗ ನಾರಾಯಣ ಅಂತನ್ನಿ ಅಂತಂತಾರೆ. ಅದು ಯಾಕೆ ಅಂತ ಹೇಳಿದ್ರೆ ಎಷ್ಟೋ ವರ್ಷದ ಮೇಲೆ ಗೊತ್ತಾಗೋದನ್ನ ಹೇಳ್ತಾರೆ. ಚೆನ್ನಾಗಿ ಅವರನ್ನು ಮಾತಾಡಿಸಿ ಕಳಿಸಿ ಅಂತ ಹೇಳ್ತಾರೆ. ಅವರಿಗೆ ಪ್ರಸಾದ ಕೊಡಿ ಅಂತ ಹೇಳ್ತಾರೆ, ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ. ಇದನ್ನೆಲ್ಲ ಮಾಡ್ತಾ ಇರ್ತೇವೆ. ಮತ್ತು ನಮ್ಮ ಅಧ್ಯಯನವೂ ಕೂಡ ಅಷ್ಟೊತ್ತಿಗೆ ಪ್ರಾರಂಭ ಆಗಿರ್ತದೆ. ಸಣ್ಣ ಸಣ್ಣ ಪಾಠಗಳನ್ನು ವಿದ್ವಾಂಸರು ನಮಗೆ ಹೇಳಿಕೊಡ್ಲಿಕ್ಕೆಲ್ಲ ಶುರು ಮಾಡ್ತಾರೆ. ಹೀಗೆ ಅದರಲ್ಲಿ ತೊಡಗಿಕೊಳ್ತೇವೆ. ಒಂದು ಬಹಳ ಸ್ಟ್ರಾಂಗ್ ಆಗಿರೋ ಲೈನ್ ಬರೀತೀರಾ ನೀವು ನಿಮ್ಮ ಪುಸ್ತಕದಲ್ಲಿ, ಯಾರಿಗೂ ಯಾರ ಜೀವನ ಜೊತೆಗೂ ಚಲ್ಲಾಟ ಆಡೋ ಹಕ್ಕಿಲ್ಲ, ಅವರ ತಂದೆ ತಾಯಿಗೂ ಕೂಡ ಅಂತ. ಯಾಕೆ ಹೇಳ್ತೀರ ತಾವು ಅದನ್ನು? ತಂದೆ ತಾಯಿ ತಮ್ಮ ಮಕ್ಕಳ ಬಗ್ಗೆ ಒಳ್ಳೆಯದನ್ನು ಆಶಿಸುವಂತಹದ್ದು ಅದು ಸರಿಯೇ. ಆದರೆ ಎಲ್ಲರ ಒಂದು ಮನಸ್ಥಿತಿಯು ಒಂದೇ ನಮೂನೆ ಇರುವುದಿಲ್ಲ. ಮತ್ತು ಜೀವನದಲ್ಲಿ ಎಂಥದನ್ನು ಯಾವ ಥರದಲ್ಲಿ ತಾನು ಜೀವನ ಮಾಡಬೇಕು ಎನ್ನುವಂಥದ್ದು ಆಶಯ ಅವನವನಿಗೆ ಪ್ರತ್ಯೇಕವಾಗಿಯೇ ಇರ್ತದೆ. ಅದು ಒಳ್ಳೆಯದೋ ಕೆಟ್ಟದೋ ಎನ್ನುವಂಥದ್ದನ್ನು ಮಾತ್ರ ಹೇಳ್ಬೋದು. ಹೀಗೆ ಮಾಡು, ಹೀಗೆ ಮಾಡಬೇಡ ಅಂತೇಳಿ ತೀರ ಅವನ ಮೇಲೆ ಒತ್ತಡವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸರಿಯಾಗುವುದಿಲ್ಲ ಅದು.
ಇವತ್ತಿಗೆ ನಿಮಗೆ ಇಬ್ಬರು ಮುತ್ತಾದ ಮಕ್ಕಳಿದ್ದಾರೆ, ಅವ್ರಿಗೆ ಯಾವತ್ತು ನೀವು ಹೀಗೆ ಮಾಡು ಅಂತ ಏನು ಹೇಳಿಲ್ವಾ? ಅದೇ ನಾನು ಹೇಳಿದ್ನಲ್ಲ, ಒಂದು ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಬೆಳೆದು ಒಳ್ಳೆಯ ಜೀವನವನ್ನು ನಡೆಸುವಂತಾಗಬೇಕು, ಕೆಟ್ಟದಕ್ಕೆ ಹೋಗಬಾರದು. ಆದರೆ ಜೀವನದಲ್ಲಿ ಅವರ ಬದುಕಿನ ದಾರಿಯನ್ನು ಆಯ್ಕೆ ಅವರಿಗೆ ಆಯ್ಕೆ ಅವರಿಗೆ ಇರಬೇಕು, ಅದರ ಮೂಲಕವೇ ಹೋಗಬೇಕು. ಮತ್ತು ಅವರಿಗೆ ಏನು ಸಾಮರ್ಥ್ಯ ಇದೆಯೋ ಅದನ್ನು ನಾವು ಗುರುತಿಸಿ ನೋಡಿ ಇದನ್ನು ನೀನು ಮಾಡಿದರೆ ಚೆನ್ನಾಗಿರ್ತದೆ, ಒಳ್ಳೇದಾಗ್ತದೆ ಅಂತ ಹೇಳಬಹುದು. ಅದನ್ನು ಅವನು ಕೂಡ ಗುರುತಿಸಿಕೊಳ್ಳುವ ಹಾಗೆ ನಾವು ಮಾಡಬೇಕು. ಮತ್ತೆ ಅವನು ಏನು ಮಾಡ್ತಾನೋ ಅದರಲ್ಲಿ ನಮಗೆ ಒಳ್ಳೆಯದು ಕಂಡಾಗ ಅದನ್ನು ಪ್ರೋತ್ಸಾಹಿಸ್ತಾ ಹೋಗಬೇಕು. ಎಷ್ಟೋ ಸಲ ನಮಗೆ ಅದರಿಂದ ಏನಾಗ್ತದೋ ಏನೋ ಅಂತ ಭಯ ಇದ್ರೂ ಕೂಡ ಅದನ್ನು ನಾವು ಸ್ವಲ್ಪ ನಿಗ್ರಹಿಸಿ ಅವನಿಗೆ ಪ್ರೋತ್ಸಾಹ ಕೊಡ್ತಾ ಹೋಗಬೇಕು. ಹಾಗಾದಾಗ ಆ ಮಕ್ಕಳ ಜೀವನ ಅವರ ಜೀವನವನ್ನು ಅವರೇ ಕಂಡುಕೊಳ್ತಾರೆ, ಅದು ಬಹಳ ಒಳ್ಳೆಯದಾಗಿ ಪರಿಣಮಿಸ್ತದೆ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ದೇವರೇ ಹೇಳುವಂತಹದ್ದು, ಪ್ರತಿಯೊಬ್ಬನಿಗೂ ಅವನವನದೇ ಆದಂತಹ ಧರ್ಮ ಇದೆ, ಬದುಕಿನ ರೀತಿ ಇದೆ, ಅವನವನದ್ದೇ. ಅದನ್ನು ಅವನು ಕಂಡುಕೊಳ್ಬೇಕು. ಕಂಡುಕೊಳ್ಳಿಕ್ಕೆ ನಾವು ಸಹಾಯ ಮಾಡಬೇಕು, ನಾವು ಗುರುತಿಸಿ ಸಹಾಯ ಮಾಡಬೇಕು. ಗುರು ಅಂತ ಹೇಳಿದ್ರೆ ಹಾಗೆ, ಗುರುತಿಸುವವನು, ಗುರುತಿಸುವವನು ಇದನ್ನು ನೀನು ಮಾಡಿದರೆ ಚೆನ್ನಾಗಿರ್ತದೆ. ನೀವು 20-25 ಕಾಣದೇ ಇರೋ ಎಷ್ಟೋ ವಿಚಾರಗಳನ್ನು ಇವತ್ತಿಗೆ ನಿಮ್ಮ ಮಕ್ಕಳಲ್ಲಿ ನೀವು ಅದನ್ನು ಕಾಣ್ತಾ ಇದ್ದೀರಾ? ಸ್ವಲ್ಪ ಕಾಣ್ತಾ ಇದ್ದೇವೆ, ಆದರೆ ಒಂದು ರೀತಿಯ ನಿಗ್ರಹಪೂರ್ವಕವಾಗಿ ಅವರು ಅದನ್ನು ನಡೆಸ್ಕೊಳ್ತಾರೆ. ನಿಗ್ರಹ ಇದೆ ಅವರಲ್ಲಿ, ಅಂದರೆ ಅವರ ಸ್ವತಃ ಸಂಯಮ ಅವರಲ್ಲಿ ಇದೆ ಅವರಲ್ಲಿ. ಆ ಮೂಲಕ ಅವರು ಆ ಬದುಕನ್ನು ಚೆನ್ನಾಗಿ ರೂಪಿಸಿಕೊಳ್ತಾರೆ. ಮನುಷ್ಯ ಸಹಜವಾದಂತಹ ಬಯಕೆ ಅಭಿಲಾಷೆಗಳು ಪ್ರತಿಯೊಬ್ಬನಿಗಿರ್ತದೆ, ಅದಕ್ಕೆ ಮನುಷ್ಯ ಸಹಜ ಅದು ಇದ್ದೇ ಇರ್ತದೆ. ಆದರೆ ತಾವು ಎಷ್ಟು ಮಾಡ್ಬೋದು, ನಾವು ಎಷ್ಟು ಮಾಡ್ಬೋದು, ಎಷ್ಟು ಯಾವುದನ್ನು ಮಾಡಬಾರದು ಎನ್ನುವಂತಹ ವಿವೇಕವನ್ನು ನಾವು ಅವ್ರಿಗೆ ಬೆಳೆಸ್ತಾ ಹೋಗ್ಬೇಕು. ಈ ಎಲ್ಲ ಆಶ್ರಮದ ಒಂದು ನಿತ್ಯ ರಿಚುವಲ್ಸ್ ಏನಿತ್ತು ಅದು ನಡೀತಾ ಇತ್ತು. ನಿಮ್ಗೆ ಓದೋ ಹವ್ಯಾಸ ಬಹಳ ಬೆಳೆಸ್ಕೋತೀರಾ ನೀವು, ನಿಮ್ಗೆ ಬಹಳ ಇಷ್ಟವಾದಂತಹ ಪುಸ್ತಕಗಳು ಏನು, ಮತ್ತೆ ಆಗ ಏನು ಓದ್ತಾ ಇದ್ರಿ ನೀವು ಹೆಚ್ಚು? ಪುಸ್ತಕಗಳನ್ನು, ಈಗ ಕಾದಂಬರಿಗಳನ್ನಾಗ್ಲಿ ವಿಮರ್ಶಾತ್ಮಕ ಕೃತಿಗಳನ್ನಾಗ್ಲಿ ಸಾತ್ವಿಕವಾದಂತಹ ಮ್ಯಾಗಝಿನ್ಗಳನ್ನಾಗ್ಲಿ ಇದನ್ನೆಲ್ಲ ನಾವು ಓದ್ತಾ ಇದ್ವಿ. ವಾರಪತ್ರಿಕೆಗಳನ್ನು ನಿತ್ಯದಲ್ಲಿ ಪೇಪರ್ಗಳನ್ನು ವೃತ್ತಪತ್ರಿಕೆಗಳನ್ನು ಓದುವಂತಹದ್ದು ಇದೆಲ್ಲ ಒಂದು ಹವ್ಯಾಸ ಬೆಳೆಸ್ಕೊಂಡೆ. ಆ ಹೊತ್ತಿಗೆ ಅದು ಬೇಕು ಅಂತ ಅನಿಸ್ತಾ ಇತ್ತು. ಬೆಳಿಗ್ಗೆ ಎದ್ದು ಸಂಧ್ಯಾ ಒಂದನ್ನೆಲ್ಲ ಮುಗಿಸಿ ಕಾಫಿ ಟೀ ಬೇಕು ಅಂತ ಜನರಿಗೆ ಅನಿಸುವ ಹಾಗೇನೆ ಕೂಡಲೇ ಒಂದು ವೃತ್ತಪತ್ರಿಕೆ ಬೇಕು ಎನ್ನುವಂತಹದ್ದು ಅನಿಸ್ತಾ ಇತ್ತು ನಮಗೆ. ಅದನ್ನು ಅದಕ್ಕೋಸ್ಕರ ಕಾಯ್ತಾ ಇದ್ವಿ. ಆ ಕಾಲದಲ್ಲಿ ಫೋನ್ನ ವ್ಯವಸ್ಥೆ ಎಲ್ಲ ಇಲ್ಲೇ ಇಲ್ಲ ಅಂತ ಇರ್ಬೋದು ನಮ್ಮ ಸುಬ್ರಹ್ಮಣ್ಯದಲ್ಲಿ. ಏನಾದರೂ ಲೆಟರ್ ಬರ್ತದೋ ಇವತ್ತು ಅಂತ ಅದನ್ನು ನಿರೀಕ್ಷೆ ಮಾಡ್ತಾ ಇದ್ವಿ. ಹೀಗೆಲ್ಲ ಅಷ್ಟೆ, ಸಾಮಾನ್ಯವಾದಂತಹ ಒಂದು ಆಸೆಗಳಷ್ಟೆ. ನಿಮಗೆ ಬಹಳಷ್ಟು ಸಲ ಭಾವನೆಗಳು ಹೊರಹಾಕಬೇಕು ಅಂದಾಗ ಒಂದು ಮಂದ ದೀಪದ ಮುಂದೆ ಕೂತ್ಕೊಂಡು ನಿಮ್ಮ ತಂದೆಯವರು ಹೇಳಿಕೊಟ್ಟಂತ ಎಷ್ಟೋ ದಾಸರ ಪದಗಳನ್ನ ಹಾಡ್ತಿದ್ರಿ ಅಂತ ನೀವು ಒಂದು ಕಡೆ ಪ್ರಸ್ತಾಪ ಮಾಡ್ತೀರ. ನಮಗೋಸ್ಕರ ಆದರೂ ಒಂದು ಆಗ ಹಾಡ್ತಾ ಇದ್ದಂಥ ಒಂದು ಹಾಡನ್ನು ಇವಾಗ ಹಾಡ್ಬೋದೆ? ಕಂಡು ಕಂಡು ನೀಯನ್ನ ಕೈ ಬಿಡುವರೆ ಕೃಷ್ಣ ಪುಂಡರೀಕಾಕ್ಷ ಪುರುಷೋತ್ತಮ ಬಂಧುಗಳು ಏನಗಿಲ್ಲ ಬದುಕಿನಲ್ಲಿ ಸುಖವಿಲ್ಲ ನಿಂದೆಯಲ್ಲಿ ನೊಂದೆನೈ ನೀರಜಾಕ್ಷ
ಪುರಂದರದಾಸರ ಕೃತಿ. ತಂದೆ ತಾಯಿಯು ನೀನೇ, ಬಂಧು ಬಳಗವು ನೀನೇ, ಎಂದೆಂದಿಗೂ ನಿಲ್ಲ ನಂಬಿದೆನೋ ಶ್ರೀಕೃಷ್ಣ. ಕಂಡು ಕಂಡು ನೀ ಎನ್ನ ಕೈ ಬಿಡುವರೆ ಕೃಷ್ಣ ಕೃಷ್ಣ. ಸಿನಿಮಾದಲ್ಲಿ ಸಿಚುಯೇಷನಲ್ ಸಾಂಗ್ ಅಂತಾರಲ್ಲ, ಹಾಗಿತ್ತಿದು. ಆಗಿನ ನಿಮ್ಮ ಸಿಚುಯೇಷನ್ಗೂ ನೀವು ಹೇಳಿದಂಥ ಈ ಒಂದು ಸಾಹಿತ್ಯಕ್ಕೂ ಎಷ್ಟು ಮಟ್ಟಕ್ಕೆ ಹೊಂದ್ಕೊಳ್ಳುತ್ತೆ ಅಂತ ಯೋಚಿಸ್ತಾ ಇದ್ದೆ. ಆದ ಕಾರಣವೇ ನನಗೆ ತನ್ನಿಂತಾನೇ ಅದನ್ನು ನಾನು ಆಯ್ಕೆ ಮಾಡಿಕೊಂಡು ಹಾಡ್ತಾ ಇದ್ದೆ ಅಷ್ಟೇ. ನನಗೆ ತಂದೆಯವರು ಹೇಳ್ಕೊಟ್ಟದ್ದಿತ್ತು ಭಜನಾ ಸಂದರ್ಭದಲ್ಲಿ, ಅದನ್ನು ಹಾಡಲಿಕ್ಕೆ ಅಲ್ಲ. ನನಗೆ ಅದು ಮನಸ್ಸಿಗೆ ನೆಮ್ಮದಿ ಕೊಡ್ತಾ ಇತ್ತು. ಆದರೆ ಹೀಗೆ ನೀವು ಬೇಕೋ ಬೇಡವೋ ಒಂದು ಪಾಯಿಂಟ್ ಆದಮೇಲೆ ನೀವು ಅದಕ್ಕೆ ಒಗ್ಗುಕೋತೀರಾ, ಒಪ್ಕೋತೀರ, ಕಲಿತಾ ಹೋಗ್ತೀರಾ, ಮನಸ್ಸಿಟ್ಟು ಸಾಕಷ್ಟು ಕೆಲಸಗಳನ್ನು ಕೂಡ ಮಾಡ್ತಾ ಹೋಗ್ತೀರ. ಹೆಚ್ಚಿನ ಅಧ್ಯಾಯಕ್ಕೆ ಅಂತ ಹೇಳಿ ನೀವು ಉಡುಪಿಗೂ ಹೋಗುವಂಥ ಒಂದು ಸಮಯ ಬರ್ತದೆ. ಪೇಯವರ ಸ್ವಾಮಿಗಳಲ್ಲಿ ನಾನು ಕರೆಕ್ಟ್ ಅಲ್ಲಿಗೆ ಬರ್ತದೆ. ಗುರುತಿಸುವವರೇ ಗುರುಗಳು ಅಂತ ಅವಾಗಲೇ ನೀವು ಭಾಳ ಚೆನ್ನಾಗಿ ಹೇಳಿದ್ರಿ. ಪೇಜಾವರ ಶ್ರೀಗಳು ನಿಮ್ಮ ಮೇಲೆ ಅಪಾರವಾದಂಥ ಒಂದು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಇನ್ಫ್ಲೂಯೆನ್ಸು ಮತ್ತೆ ಅವರು ತೋರಿಸಿದ ವಾತ್ಸಲ್ಯ, ಪ್ರೀತಿ, ವಾತ್ಸಲ್ಯ ಅಂತ ಹೇಳಿದರೆ ತಂದೆ ತಾಯಿಗೆ ಮಗುವಿನಲ್ಲಿರುವಂತಹ ಪ್ರೀತಿಗೆ ವಾತ್ಸಲ್ಯ. ವತ್ಸ, ವತ್ಸ ಅಂತ ಹೇಳಿದ್ರೆ ಮಗ, ಮಗು, ವಾತ್ಸಲ್ಯ. ಅಷ್ಟು ಪ್ರೀತಿಸಿದ್ರು. ಅಂದ್ರೆ ಅವರೇ ನಿಮ್ಮ ತಂದೆ ಹಾಗೂ ತಾಯಿ ಎರಡೂ ಆಗಿದ್ರು. ಹೌದು, ಈ ತಂದೆ ತಾಯಿಗಳು ಇದ್ರು, ಅದರ ಜೊತೆಗೆ ಅವರು ಆಗಿದ್ರು. ಯಾಕೆಂತ ಹೇಳಿದ್ರೆ ನಾನು ಇದನ್ನೆಲ್ಲ ಬಿಟ್ಟು ಅವ್ರ ಜೊತೆಗೆ ಇರ್ತಾ ಇದ್ನಲ್ಲ. ಅವರಲ್ಲಿ ಇದ್ದಂತ ಗುಣಗಳು ಏನು ಅಂತ ಅಥವಾ ಯಾವ್ದಾರ ಒಂದೆರಡು ಸನ್ನಿವೇಶಗಳನ್ನ ನಮಗೋಸ್ಕರ ಹೇಳ್ಬೋದ? ಪ್ರೀತಿ, ಕರುಣೆ, ಅದು ಅವರ ಮುಖ್ಯ ಗುಣ. ಇನ್ನೊಂದು ತನಗೆ ಬಂದಂತಹ ಜವಾಬ್ದಾರಿ, ತಾನೇ ಒಪ್ಪಿಕೊಂಡಂತಹ ಒಂದು ಜೀವನ ಮಾರ್ಗ, ಇದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಅವರು ನೆನೆಸಿದರು. ಒಂದು ಪರಿಶುದ್ಧವಾದಂತಹ ಜೀವನ ಅವರದ್ದು. ನಿಮ್ಮಲ್ಲಿ ಈ ದಿವಸ ಸಂಗೀತ ಇಷ್ಟರ ಮಟ್ಟಕ್ಕೆ ಬೆಳೆಯೋದಕ್ಕೆ ಮೊದಲನೇದಾಗಿ ನಿಮ್ಮ ತಂದೆಯವರು, ನಂತರ ಬಂದಂತಹ ಕೆಲವರು ನಿಮ್ಮ ಗುರುಗಳಾಗ್ಬೋದು, ಹಾಗೆ ಪೇಜಾವರ ಶ್ರೀಗಳು ಕೂಡ ತುಂಬ ಪ್ರೋತ್ಸಾಹ ಕೊಟ್ರಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಪ್ರವಚನಗಳು ತುಂಬ ಫೇಮಸ್ ಆದವು. ಎಲ್ಲೋ ಒಂದು ಕಡೆ ಪೇಜಾವರ ಶ್ರೀಗಳು ಎಲ್ಲ ಕಡೆ ಬರೀ ಫ್ಲೈಟಲ್ಲೇ ಓಡಾಡೋಂಥ ಸಂದರ್ಭದಲ್ಲಿ ಹಾಸ್ಯ ಕೂಡ ಮಾಡ್ತಾರೆ, ನಾವು ಹಾರೋ ಸ್ವಾಮಿಗಳು ಇವರು ಹಾಡೋ ಸ್ವಾಮಿಗಳು ಅಂತ. ಹೌದಾ? ನಾನು ಆಮೇಲೆ ಅವ್ರು ಹೋದ್ಮೇಲೆ, ಅವರು ತೀರ್ಕೊಂಡ್ಮೇಲೆ ಹೇಳ್ತಾ ಇದ್ದೆ, ಪೇಜಾವರ ಸ್ವಾಮಿಗಳು ಹಾರುವ ಸ್ವಾಮಿಗಳು, ನನ್ನನ್ನು ಹಾಡುವ ಸ್ವಾಮಿಗಳು ಅಂತ ಹೇಳ್ತಾ ಇದ್ರು, ಈಗಂತೂ ನಮ್ಮನ್ನೆಲ್ಲ ಕಾಡುವ ಸ್ವಾಮಿಗಳು ಅಂತ. ನಿತ್ಯ ಅವರ ಸ್ಮರಣೆ ಇಲ್ಲದೆ ದಿವಸ ಹೋಗುವುದಿಲ್ಲ, ರಾತ್ರಿ ನಿದ್ರೆಯಲ್ಲಿ ಕನಸಿನಲ್ಲಿ ಬರ್ತಾ ಇರ್ತಾರೆ, ಕಾಡುವ ಸ್ವಾಮಿಗಳೀಗ. ಗುರು ಇಲ್ಲದೆ ಎಷ್ಟೋ ಜನ ತುಂಬ ವಿಚಾರಗಳನ್ನ ಕಲಿತಾರೆ, ಆದರೆ ಜೀವನದಲ್ಲಿ ಒಬ್ರು ಗುರು ಅನ್ನೋದು ಯಾಕೆ ಮುಖ್ಯ ಆಗ್ತಾರೆ, ನನ್ನಂತಹ ಸಾಮಾನ್ಯರಿಗೆ ಯಾಕೆ ಮುಖ್ಯ ಆಗ್ತಾರೆ, ಏನು ಹೇಳ್ತೀರಾ ತಾವು? ಶಾಸ್ತ್ರದಲ್ಲಿ ಅಪ್ಯಚ್ಯುತೋ ಗುರುದ್ವಾರ ಅಂತ ಹೇಳ್ತಾರೆ, ದೇವರು ಕೂಡ ಗುರು ಇಲ್ಲದೆ ಸಿಗುವುದಿಲ್ಲ. ಯಾರು ಗುರುಗಳು ಅಂತ ಹೇಳಿದರೆ, ಗುರುಗಳು ಒಳ್ಳೆಯ ಗುರುಗಳು ಅಂತ ಹೇಳೋದಕ್ಕೆ ತುಂಬ ಲಕ್ಷಣಗಳೆಲ್ಲ ಇದೆ, ಅವರು ಇಂತಿಂಥವ್ರು ಆಗಿರಬೇಕು ಅಂತ. ಒಂದು ವಿಷಯವನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕು, ಚೆನ್ನಾಗಿ ಅಂತ ಹೇಳಿದರೆ ಚೆನ್ನಾಗಿ ತಿಳ್ಕೊಂಡಿರಬೇಕು, ನೋಡಿ ಬಂದಿರಬೇಕು ಅಂಥವ್ರು. ಆಮೇಲೆ ಜನರಿಗೆ ಹೇಳಿ ತಿಳಿ ಹೇಳಿ ಉದ್ಧಾರ ಮಾಡಬೇಕು ಅಂತ ನಿರ್ವ್ಯಾಜವಾದಂತಹ ಬಯಕೆ ಇರಬೇಕು ಅವರಿಗೆ. ಮತ್ತು ಅವರಿಂದ ಎಂದಿಗೂ ಮೋಸ ಆಗಬಾರದು, ತೋರಿಸಿದರೆ ಅವರು ದರಿಯಾದ ದಾರಿಯನ್ನೇ ತೋರಿಸಬೇಕು.
ಅಂಥವರೇ ಆಗಬೇಕು. ಎಂದಿಗೂ ಹೀಗೆ ಹೋಗಬೇಕಾದವನು ಹೀಗೆ ಹೋಗು ಅಂಥೇಳಿ ಮಾಡುವಂಥವರಾಗಬಾರ್ದು. ಅಂಥವರೇ ನಿಜವಾದಂತಹ ಗುರುಗಳು. ಅಂಥ ಗುರುಗಳಿದ್ರೇ ನಮಗೆ ಸರಿಯಾದ ದಾರಿ ತೋರಿಸ್ಯಾರು. ಎಷ್ಟೋ ಜನ ಅವರ ಸಂಸ್ಕಾರದಿಂದ ಅವರ ಪ್ರತಿಭೆಯಿಂದ ತಾವು ತಾವಾಗಿ ಏನಿದ್ರೂ ಯಾವುದಾದ್ರೂ ಒಂದು ಶಾಸ್ತ್ರದ ಗುರುಗಳ ಇನ್ನೊಂದು ರೂಪವಾದಂತಹ ಶಾಸ್ತ್ರಗಳ ಅಧ್ಯಯನ, ಅದಕ್ಕೆ ತಮ್ಮ ಬುದ್ಧಿಯ ಒಂದು ಸ್ಪರ್ಶ, ಇದೆಲ್ಲ ಸೇರಿಸಿ ಅವರಲ್ಲೊಂದು ಜೀವನದ ಬಗ್ಗೆ ಒಂದು ನಿಶ್ಚಯ ಆಗಿರುತ್ತದೆ. ಅದನ್ನು ಅವರು ಉಪಯೋಗಿಸ್ಕೊಳ್ತಾರೆ. ಗುರು ಯಾವುದೋ ಒಂದು ರೂಪದಲ್ಲಿ ಇರ್ತಾನೆ, ಅವನಿಗೆ ಗುರು ಬೇಕೇ ಬೇಕು. ನಿಮಗೆ ಮೊದಲನೇ ಸಲ ಸನ್ಯಾಸತ್ವ ಬಿಡ್ಬೋದು ಅಂತ ನಿಮ್ಗೆ ಗೊತ್ತಾದಾಗ ನಿಮ್ಮಲ್ಲೇ ಆದಂತಹ ಒಂದು ಅಥವಾ ನಿಮ್ಮಲ್ಲಿ ಹುಟ್ಟಿದಂಥ ಭಾವನೆಗಳೇನೇನು? ಯಾಕಿಂತ ಮೊದಲು ಬೇರೆಯವರು ಬಿಟ್ಟಿದ್ರಲ್ಲ, ಅಷ್ಟು ತನಕ ಗೊತ್ತಿರಲಿಲ್ಲ ನನಗೆ. ಒಂದು ಸನ್ಯಾಸ ತಗೊಂಡ್ರೆ ಜೀವಮಾನ ಇರಲೇಬೇಕಾಗ್ತದೆ ಅಂತ. ಆದರೆ ಯಾರೋ ಕೆಲವರಲ್ಲಿ ಬಿಟ್ಟು ಅಂತ, ಓಹ್ ಬಿಡ್ಲಿಕ್ಕೂ ಬರ್ತದೆ, ಇದು ತಗೊಂಡದ್ದನ್ನು ಬಿಡ್ಲಿಕ್ಕೂ ಬರ್ತದೆ ಅಂತಂದಾಗ ಏನೋ ಒಂದು ಆಶಾಭಾವನೆ ನನಗೆ ಬಂದದ್ದು ಸಹಜವೇ. ಅದೇ ಸ್ವಲ್ಪ ಡೆವಲಪ್ ಆಗ್ತಾ ಹೋಗಿದ್ದಿರ್ಬೋದು. ಇದು ಸುಮಾರು ಒಂದು ಒಂದು 5-6 ವರ್ಷದಲ್ಲೇ ನಿಮಗೆ ಈ ಒಂದು ಈ ಭಾವನೆ ಹುಟ್ಟುತ್ತೆ, ಅರ್ಥ ಆಗತ್ತೆ ನಿಮಗೆ. 30 ವರ್ಷ ಸಾಂಗ್ಗಳಾಗಿದ್ರಿ ನೀವು. ಹೌದು, ಅಂಥ ಸಂದರ್ಭ ಆಯ್ತು. 30 ವರ್ಷ ನಾನು 15ನೇ ವರ್ಷಕ್ಕೆ ಆಶ್ರಮ ತಗೊಂಡೆ, 45ನೇ ವರ್ಷಕ್ಕೆ ನಾನು ಬಿಟ್ಟೆ. ಅಂದರೆ ಅಷ್ಟು ಸಮಯ ಬೇರೆ ಬೇರೆ ಕಾರಣಕ್ಕಾಗಿ, ಒಂದು ನನ್ನ ತಂದೆಯವರಿಗಾಗಿ, ಮತ್ತೊಂದು ಪೇಯವರ್ ಶ್ರೀಗಳಿಗೋಸ್ಕರ ನನಗೆ ಬಿಡ್ಲಿಕ್ಕಾಗಲಿಲ್ಲ. ಮತ್ತು ಕೆಲವು ಸಂದರ್ಭಗಳು ಬಂತು, ಅದಕ್ಕೆ ಸರಿಯಾದಂತಹ ಯೋಗ್ಯ ವ್ಯಕ್ತಿಯಲ್ಲಿ ನಾನು ಕೊಟ್ಟು ಹೋಗಬೇಕಾಗಿತ್ತು. ಒಂದು ಸಮಾಜದ ಸ್ವತ್ತನ್ನು ಹಾಗೆ ಬಿಟ್ಟು ಹೋಗ್ಲಿಕ್ಕಾಗಲ್ಲ. ನನ್ನ ವೈಯಕ್ತಿಕ ಸ್ವತ್ತಾದರೆ ಬಿಟ್ಟು ಹೋಗ್ಬೋದು ನಾನು. ಸಾಮಾಜಿಕ ಸ್ವತ್ತನ್ನು ನಾನು ಸರಿಯಾದ ಸಮಾಜದ ಒಬ್ಬ ಪ್ರತಿನಿಧಿಗೆ ನಾನು ಕೊಟ್ಟು ಹೋಗಬೇಕು. ಅದಕ್ಕೋಸ್ಕರ ಕಾದೆ ಕಾದೆ ಕಾದೆ, ಇಲ್ಲದ್ರೆ ಒಂದು ರಾತ್ರಿಯಲ್ಲಿ ನಾನು ಎಲ್ಲೋ ಇದ್ದುಕೊಂಡು ಹೋಗಿರ್ಬೋದಿತ್ತು. ಪ್ರಪಂಚ ವಿಸ್ತಾರವಾಗಿದೆ, ಎಲ್ಲೋ ಹೋಗಿ ಜೀವನ ಮಾಡ್ಬೋದಿತ್ತು, ಹಾಗೆ ಆಗಲಿಲ್ಲ. ನನಗೆ ಒಂದು ಕುತೂಹಲ ಇದೆ. ಈ ದ್ವಂದ್ವ ಇತ್ತು, ಏನು ನನ್ನ ಸನ್ಯಾಸಿಯಾಗಿ ಇರಬೇಕು ಇರಬಾರ್ದು ಅನ್ನೋ ಒಂದು ದ್ವಂದ್ವ ಇತ್ತು. ಇದ್ರ ನಡುವೆನು ನೀವು ತುಂಬ ಕೆಲಸಗಳನ್ನ ಮಾಡಿದ್ದೀರ. ಏನು ಕುಕ್ಕಿ ಕ್ಷೇತ್ರವನ್ನು ತುಂಬ ಇಂಪ್ರೂವ್ ಮಾಡಿದ್ರಿ, ಕಾಂಕ್ರೀಟಿನ ಅಂಗಡಿಗಳಾಗ್ಬೋದು, ಒಂದು ಸ್ಕೂಲ್ ಕಟ್ಸೋದಾಗ್ಬೋದು, ನಿಮ್ಮ ಹಾಡುಗಳ ಸಂಭಾವನೆಯನ್ನು ಸೇರಿಸಿ ಒಂದು ಶಾಲೆಯನ್ನು ಕೂಡ ಕಟ್ತೀರ ನೀವು. ಈ ದ್ವಂದ್ವಗಳ ನಡುವೆ ಹೇಗೆ ನೀವು ಮುನ್ನಡೆಸ್ತಾ ಹೋದ್ರಿ ಲೈಫನ್ನ? ನಾನು ಅಲ್ಲಿರುವಷ್ಟು ಕಾಲ ನಾನು ಪ್ರಾಮಾಣಿಕವಾಗಿ ಆ ಒಂದು ಧಾರ್ಮಿಕ ಸಂಸ್ಥೆಗೆ ದುಡಿಯಲೇಬೇಕು, ಅದರ ಆಶಯವನ್ನು ಪೂರೈಸಲೇಬೇಕು, ಅದು ನನ್ನ ಕರ್ತವ್ಯ. ಹೇಗೆ ನಾನು ಅಲ್ಲಿದ್ದಷ್ಟು ದಿವಸವೂ ಅಲ್ಲಿಯ ದೇವರಿಗೆ ಪೂಜೆ ಮಾಡಬೇಕು, ಜ್ವರ ಬರಲಿ, ಅನಾರೋಗ್ಯ ಆಗಲಿ, ಏನೇ ಆಗಲಿ, 3 ಹೊತ್ತು ಮಿಂದು ಪೂಜೆ ಮಾಡಬೇಕು. ಅದೇ ಥರನೇ ಅಂತಹ ಸಂಸ್ಥೆಗಳು ಸಮಾಜಕ್ಕಾಗಿ ಮಾಡಬೇಕಾದಂತಹ ಕೆಲಸವನ್ನು ನಾನು ಮಾಡಲೇಬೇಕು. ಅಲ್ಲಿ ಇದ್ದಾಗ ಹಾಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲ್ಲ, ನನ್ನ ಕರ್ತವ್ಯ. ಅಲ್ಲಿ ಇದ್ದಷ್ಟು ಕಾಲ ನಾನು ಕರ್ತವ್ಯ ದೃಷ್ಟಿಯಿಂದ ಅದನ್ನು ಮಾಡಬೇಕು. ಆಮೇಲೆ ನಂದಲ್ಲ, ಅದಕ್ಕೆ ಯಾರಿಗೋ ಯೋಗ್ಯ ಜನರಿಗೆ ನಾನು ಅದನ್ನು ಬಿಟ್ಟುಕೊಟ್ಟು ಬಂದಾಗ ಅದನ್ನು ಅವ್ರು ಮುಂದುವರಿಸ್ಬೇಕು. ನಾನಿರುವಷ್ಟು ಕಾಲ ನಾನು ಮಾಡಲೇಬೇಕು, ಅದನ್ನು ಮಾಡಿ ಬಂದಷ್ಟು. ನಿಮ್ಮ ಆತ್ಮವಿಶ್ವಾಸ ಕಂಡು ನಿಜವಾಗ್ಲೂ ನನಗೆ ಒಂದು ಹೊಸ ಜೋಶ್ ಬರ್ತದೆ. ನನ್ನ ಆತ್ಮವಿಶ್ವಾಸಕ್ಕಿಂತೂ ನನ್ನನ್ನು ನಂಬಿ ಬಂದಂತಹ ನನ್ನ ಅವಳಿದಾಳಲ್ಲ, ಅವಳ ಆತ್ಮವಿಶ್ವಾಸ ಬಹಳ ದೊಡ್ಡದು. ಅವಳಿಗೆ ಹೇಳಿದ್ದೆ, ನನ್ನ ಹತ್ರ ಏನಿಲ್ಲ, ಜೇಬು ಖಾಲಿ, ದೇವರು ಹೇಳಿ ಕಳಿಸಿದ್ದಾನೆ, ಎಲ್ಲ ಬಿಟ್ಟು ಹೋಗ್ತಾ ಇದೆಯಲ್ಲ, ಕೈ ಮೇಲೆ ಎತ್ಕೊಂಡು ಹೋಗು, ಏನು ಕೊಡಲ್ಲ ನಾನು, ಹಾಗೆ ಬಂದಿದ್ದೀನಿ, ಕೇರ್ ಆಫ್ ಫುಟ್ಪಾತ್, ಬರ್ತೀಯಾ ಅಂತ.
ಹಿಂದೆ ಮುಂದೆ ನೋಡದೆ ಬಂದ್ಯಾಡ ಪಾಪ. ಅವ್ರನ್ನ ಫಸ್ಟ್ ಟೈಮ್ ನೀವು ನೋಡಿದಾಗ ಅಥವಾ ನಿಮಗೆ ಅವ್ರ ಮೇಲೆ ಒಂದು ಭಾವನೆ ಹುಟ್ಟಿದಾಗ, ಸ್ನೇಹ ಅಂತಲೇ ಇಟ್ಕೊಳ್ಳೋಣ, ಆ ಭಾವನೆ ಹುಟ್ಟಿದಾಗ ನಿಮ್ಮ ಮನಸ್ಸಿನಲ್ಲಿ ಇದ್ದಂತಹ ಹಾಡು ಯಾವುದು ಅಂತ ಕೇಳ್ಬೋದ? ಹಾಡು ಏನು ಆ ಹೊತ್ತಿನಲ್ಲಿ ನನಗೆ ನೆನಪಿಗೆ ಬರಲಿಲ್ಲ, ಸ್ಫುರಿಸಲಿಲ್ಲ. ಆದರೆ ಅವಳನ್ನು ನೋಡಿದ ಕೂಡಲೇ ಇವಳೇ ನನಗೆ ಅಂತ ಅನಿಸ್ತು. ಎಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ರಲ್ಲ. ಕಮ್ಮಗೋಲನ ವೈರಿಸುತನಾದ ಸೊಂಡಿಲ ಹೆಮ್ಮಯ್ಯ ಗಣನಾಥನೇ ಅಮ್ಮಯ್ಯ ನಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೀಗ ಯಾರಮ್ಮ ನಿಮ್ಮೊಳಗೀಗ ಯಾರಮ್ಮ